ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರಗಳು. ಸಿನಿಮಾ ಕ್ಷೇತ್ರದಲ್ಲಿ ತೆರೆಯ ಮರೆಯಲ್ಲಿ ಎದುರಾಗುವ ಹಾಸ್ಯ ಪ್ರಸಂಗಗಳನ್ನು, ಸನ್ನಿವೇಶಗಳನ್ನು ಕನ್ನಡ ರಸಿಕರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಬೆಂಗಳೂರಿನ ರಾಗಶ್ರೀ ಸಂಸ್ಥೆಯವರು ಈ ಸಿನಿಮಾ ಸುಂದರಿ ಶಬ್ದವಾಹಿನಿಯನ್ನು ಅರ್ಪಿಸುತ್ತಿದ್ದಾರೆ. ಇದರಲ್ಲಿ ಕನ್ನಡ ಚಲನಚಿತ್ರರಂಗದ ಖ್ಯಾತ ಸಾಹಿತಿ ನಿರ್ದೇಶಕರಾದ ಸಿ ವಿ ಶಿವಶಂಕರ್ರವರು ಡಾಕ್ಟರ್ ಆದಿಶೇಷಯ್ಯನ ಪಾತ್ರ ವಹಿಸಿದ್ದಾರೆ. ಉಳಿದ ಪಾತ್ರವರ್ಗದಲ್ಲಿ ಸಂಪಿಗೆ ಶಂಕರ್, ವಿ ಆರ್ ಅರಸು, ಸಿ ವಿ ರಾಮಚಂದ್ರ, ಆನಂದ್, ಮಂಜುನಾಥ್, ಕರಿಯಣ್ಣ, ನಾರಾಯಣಸ್ವಾಮಿ, ಕೃಷ್ಣಪ್ಪ, ರಾಮಣ್ಣ, ರಂಗಸ್ವಾಮಿ, ಚಂದ್ರಕಲಾ, ಅನ್ನಪೂರ್ಣ ಮೊದಲಾದ ಕಲಾವಿದರು ಇದ್ದಾರೆ. ಯಾರನ್ನು ಉದ್ದೇಶಿಸಿ ರಚಿಸಿದ ನಾಟಕವಲ್ಲ, ಇದೊಂದು ಕಾಲ್ಪನಿಕ ಹಾಸ್ಯ ನಾಟಕ. ಕನ್ನಡ ರಸಿಕ ಬಾಂಧವರಿಗೆ ರಾಗಶ್ರೀ ಕಲಾವಿದರು ಇಂತಹ ರಸದೂಟವನ್ನು ಉಣಬಡಿಸುತ್ತಿರುತ್ತಾರೆ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಉತ್ಸಾಹ. ಸರ್, ಸರ್, ಯಾರಪ್ಪ, ಯಾರು ನೀನು? ಸಿನಿಮಾ ಡೈರೆಕ್ಟರ್ ಇದ್ದಾರಾ ಸರ್? ಹಾಂ, ಇದ್ದಾರೆ. ನಾನೊಬ್ಬ ನಟ ಸರ್. ಹಾಂ, ಅವ್ರನ್ನ ನೋಡಕ್ಕೆ ಬಂದೆ. ಒಂದು ನಿಮಿಷ, ಕರಿತೀನಿ. ಸರ್, ಸರ್, ಡೈರೆಕ್ಟ್ರ್ ಸರ್. ಏನಪ್ಪ? ಯಾರೋ ಒಬ್ಬ ಹೊಸ ನಟ ಅಂತೆ ನಿಮ್ಮನ್ನು ಹುಡುಕೊಂಡು ಬಂದಿದ್ದಾರೆ ಸರ್. ಬಹಳ ಸಂತೋಷ, ಬಾಪ. ನಮಸ್ಕಾರ ಸರ್. ಹಾಂ, ನಮಸ್ಕಾರ, ಕೂತ್ಕೋ. ಸರ್, ನಿಮ್ಮ ಚಿತ್ರದಲ್ಲಿ ನನಗೊಂದು ಚಾನ್ಸ್ ಕೊಡಿ ಸರ್. ಹಾಂ ಹಾಂ, ನೀನು ಯಾವುದಾದ್ರೂ ಚಿತ್ರದಲ್ಲಿ ನಟಿಸಿದ್ದೀಯಾ? ಹೌದು ಸರ್, ಸುಮಾರು 10-12 ಚಿತ್ರದಲ್ಲಿ ನಟಿಸಿದ್ದೀನಿ ಸರ್. ಓಹೋ, ಏನೇನು ಪಾತ್ರ ಮಾಡಿದ್ದೀಯಾ? ಒಳ್ಳೆ ಪಾತ್ರನೇ ಮಾಡಿದ್ದೀನಿ ಸರ್. ಹ್ಞೂ, ಯಾವ್ಯಾವ ಥರ ಪಾತ್ರ ಮಾಡಿದ್ದೀಯಪ್ಪ? ಹೇಮಂತ್ ಋತು ಚಿತ್ರದಲ್ಲಿ ಕರಡಿ ಪಾತ್ರ ಮಾಡಿದ್ದೀನಿ ಸರ್. ಹ್ಞೂ, ಮಂತ್ರವಾದಿ ಚಿತ್ರದಲ್ಲಿ ಕಪ್ಪೆ ಪಾತ್ರ ಮಾಡಿದ್ದೀನಿ ಸರ್. ಆಮೇಲೆ ಭೇತಾಳಲೋಕ ಚಿತ್ರದಲ್ಲಿ ಭೇತಾಳದ ಪಾತ್ರ ಮಾಡಿದ್ದೆ ಸರ್. ಆ ಚಿತ್ರ 100 ದಿವಸ ಓಡ್ತು ಸರ್, ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಇರ್ಲಿ ಇರ್ಲಿ. ಆಮೇಲೆ ಆಮೇಲೆ ರೂಪವಾಣಿ ಚಿತ್ರದಲ್ಲೂ ಮಾಡಿದ್ದೀನಿ ಸರ್. ಏನು ಪಾತ್ರನು? ಅದರಲ್ಲಿ ಹೀರೋಯಿನ್ ಜೊತೆ ಮಾಡಿದ್ದೀನಿ ಸರ್. ಹೀರೋಯಿನ್ ಜೊತೆ? ಹೌದು ಸರ್. ಏನು ಪಾತ್ರನು? ಹೀರೋಯಿನ್ಗೆ ಆ ಚಿತ್ರದಲ್ಲಿ ಈಜ್ ಬರ್ತಾ ಇರೋಲ್ಲ. ಆಕೆ ನೀರಿಗೆ ಹೋಗಿ ಇಳಿಯೋಕೆ ಬಹಳ ಹೆದರ್ಕೋತಾ ಇದ್ಲು. ನಾನು ನೀರಿನಲ್ಲಿ ಧುಮುಕಿ ಕೆಳಗಡೆ ಹಿಡ್ಕೊಂಡಿರ್ತೀನಿ, ಆಕೆ ಮೇಲೆ ಈಜ ಆಡ್ತಾ ಇರ್ತಾಳೆ ಸರ್. ಸರಿ ಸರಿ ಸರಿ, ನಮ್ಮ ಚಿತ್ರದಲ್ಲೂ ಹುಲಿ ಪಾತ್ರ ಇದೆ, ಕೊಡೋಣ ಸರ್. ಏನ್ ಸರ್, ಬರೀ ಪ್ರಾಣಿಗಳ ಪಾತ್ರನೇ ಮಾಡಿ ಮಾಡಿ ಬೇಜಾರಾಗಿದೆ ಸರ್. ಯಾವ್ದಾದ್ರೂ ಮನುಷ್ಯರ ಪಾತ್ರ ಇದ್ರೆ ಕೊಡಿ ಸರ್. ಸರಿ ಸರಿ, ನಿನಗೆ ಈ ಮೋಟರ್ ಸೈಕಲ್ ಅದೆಲ್ಲ ಓಡಿಸೋದಕ್ಕೆ ಬರುತ್ತೋ? ಬರುತ್ತೆ ಸರ್. ಚೆನ್ನಾಗಿ ಬರುತ್ತೋ? ಚೆನ್ನಾಗಿ ಬರುತ್ತೆ ಸರ್. ಮೋಟರ್ ಬೈಸ್ಕಲ್ ಓಡಿಸ್ತೀನಿ ಸರ್. ಕುದುರೆ ಸವಾರಿ, ಕತ್ತೆ ಸವಾರಿ, ಆನೆ ಸವಾರಿ, ಎಮ್ಮೆ ಸವಾರಿ, ಕತ್ತಿ ವರಸೆ, ಏನು ಬೇಕು ಸರ್ ಎಲ್ಲ ಮಾಡ್ತೀನಿ ಸರ್. ಏನು ಬೇಡ, ನನಗೊಂದು ಒಳ್ಳೆ ಐಡಿಯಾ ಬರ್ತಾ ಇದೆ. ಏನು ಸರ್? ನಮ್ಮ ಚಿತ್ರದಲ್ಲಿ ಒಬ್ಬ ವಿಲನ್ ಬೇಕು. ನಾಳೆ ಅವನೇನಾದರೂ ಬರದೇ ಇದ್ರೆ ಆ ವಿಲನ್ ಚಾನ್ಸ್ ನಿನಗೆ. ಆಗಲಿ ಸರ್, ದಯವಿಟ್ಟು ಅಷ್ಟು ಕೆಲಸ ಮಾಡಿ ಸರ್. ಆಯಿತು, ನಾಳೆ ಬಾ. ಆಗಲಿ ಸರ್, ನಮಸ್ಕಾರ ಸರ್. ಹಾಂ, ನಮಸ್ಕಾರ, ನಮಸ್ಕಾರ. ಕ್ಯಾಮ್ರಾಮನ್ ರಾಜು ಅವರೇ, ಇಲ್ಲಿ ನೋಡಿ, ಈ ಹುಡುಗ ಹೊಸಬಾ, ವಿಲನ್ ಪಾತ್ರ ಕೊಟ್ಟಿದ್ದೀನಿ. ಇವನಿಗೆ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ. ಬಾರೆಯ ಇಲ್ಲಿ ಚಂದ್ರಯ್ಯ. ಏನ್ ಸರ್? ನೋಡಿ, ಇವರೇ ನಮ್ಮ ಕ್ಯಾಮ್ರಾಮನ್. ನಮಸ್ಕಾರ ಸರ್. ನಮಸ್ಕಾರ. ಪರವಾಗಿಲ್ಲ ಸರ್, ಇವನಿಗೆ ಡ್ರೆಸ್ ಚೆನ್ನಾಗಿ ಒಪ್ಪುತ್ತೆ. ಹೀರೋಯಿನ್ ಹೊಸಬಳು, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದೆ, ಆದ್ರೆ ಈ ಜೋಡಿ ಜನಪ್ರಿಯವಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದೇ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಸರ್. ಇವನಿಗೆ ಸ್ಕೂಟರ್ ಓಡಿಸೋದಕ್ಕೆ ಬರುತ್ತೆ ಅಂತಾನೆ ಈ ಪಾತ್ರ ಕೊಟ್ಟಿರೋದು. ಆ ಚಂದ್ರಯ್ಯ, ಅದೃಷ್ಟ ತಿರುಗಿದ್ರೆ ಈ ಹೀರೋಯಿನ್ ಜೊತೆ ನೀನೇ ಹೀರೋ ಆಗಿ ಮೆರಿಬಹುದು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಹಾ, ಪ್ರೇಲತಾ ಈ ಕಡೆ ಬಮ್ಮ. ಈತನೇ ನಿಮ್ಮ ಜೊತೆ ವಿಲನ್ ಪಾತ್ರ ಮಾಡೋನು. ನೀವು ಬಸ್ಗಾಗಿ ಕಾಯ್ತಾ ಬಸ್ ಸ್ಟಾಪ್ ನಲ್ಲೇ ನಿಂತಿರ್ತೀರ. ಈತ ನೇರವಾಗಿ ಸ್ಕೂಟರ್ ಮೇಲೆ ಬರ್ತಾನೆ, ನಿಮ್ಮನ್ನ ನೋಡಿ ಬಲಾತ್ಕಾರವಾಗಿ ನಿಮ್ಮನ್ನ ಎಲ್ಲ ಹಾಕೊಂಡು ಸ್ಕೂಟರ್ ಮೇಲೆ ಫೋಟೋ ಬಿಡ್ತಾನೆ. ಆತ ಸ್ವಲ್ಪ ಹೊಸಬ ಆಗಿರೋದ್ರಿಂದ ನಿಮ್ಮನ್ ಮುಟ್ಟೋದಕ್ಕೆ ಭಯ ಪಟ್ಟನು. ಅದ್ರಿಂದ ನೀವು ಅವನ ಜೊತೆಲಿ ಇತ್ಕೊಂಡು ಸ್ವಲ್ಪ ಧೈರ್ಯ ಕೊಡಿ. ಆಯ್ತು ಸರ್, ಜೊತೆಲಿ ಇತ್ಕೊಂಡು ಎಲ್ಲ ಹೇಳ್ಕೊಡ್ತೀನಿ. ಹಾ, ಓಕೆ ಓಕೆ. ಹಾ ಚಂದ್ರಪ್ಪ. ಏನ್ ಸರ್? ಈಕೇನೆ ಹೀರೋಯಿನ್ ಪ್ರಿಯಲತಾ ಅಂತ. ಏನ್ ಸರ್? ಪ್ರಿಯಲತಾನ ಸರ್? ಪ್ರಿಯಲತಾ ಅಂತ. ಪ್ರಿಯಲತಾ ಅಲ್ಲ, ನನಗೆ ಶುದ್ಧ ಮಾಡ್ಕೊಳ್ಳಯ್ಯ. ಆಗ್ಲಿ ಸರ್. ಹಾ, ಈಕೆ ಜೊತೆಲಿ ನಿನ್ನ ಕೊಟ್ಟಿರೋ ಡೈಲಾಗ್ಸ್ ಎಲ್ಲ ನೋಡ್ಕೋ. ಆಗ್ಲಿ ಸರ್. ಹಾ, ಕ್ಯಾಮ್ರಾಮನ್ ರೆಡಿನಪ್ಪ? ಹಾ, ರೆಡಿ ರೆಡಿ ಸರ್. ಹಾ, ನೋಡಿ ಮೊದಲು ಕ್ಲೋಸ್ ಅಪ್ ನಿಂದ ಜೂಮ್ ಮಾಡಿ. ಸರಿ ಸರ್. ಅವಾಗ ವಿಲ್ಲನ್ ಮೇಲೆ
ಸ್ಕೂಟರ್ ಮೇಲೆ ನೇರವಾಗಿ ಬರ್ತಾ ಇರ್ತಾನೆ. ಆಮೇಲೆ ಅವಳು ನೆತ್ಕೊಂಡು ಗಾಡಿ ಹೊಡ್ಸ್ಕೊಂಡು ಹೊರಟು ಹೋಗ್ಬಿಡ್ತಾನೆ. ಸರಿ, ಆಗ ಕ್ಯಾಮ್ರಾ ಲೆಫ್ಟ್ಗೆ ಹಾಗೆ ಪ್ಯಾನ್ ಮಾಡಿ. ಸರಿ ಸರ್. ಸ್ಕೂಟರ್ ಹಾಗೆ ಮುಂದೆ ಹೋಗ್ತಾ ಇರುತ್ತೆ, ನೀವು ಹಾಗೆ ಕ್ಯಾಮ್ರಾ ಫಾಲೋ ಮಾಡಿ. ತಿಳಿತಾ? ಸರಿ ಕ್ಯಾಮ್ರಾನಾ. ಚಂದ್ರ ಏನ್ ಸರ್? ಪ್ರಿಯಲತಾ ರೆಡಿನಮ್ಮ? ರೆಡಿ ಸರ್. ಬಿಸಿಲ್ ಹೋಗುತ್ತೆ, ಬೇಬೇಗ ರೆಡಿ ಆಗಿ. ನಾವ್ ರೆಡಿ ಸರ್. ಓಕೆ ಚಂದ್ರಯ್ಯ. ಏನ್ ಸರ್? ನೀನು ರೆಡಿ ತಾನೆ? ರೆಡಿ ಸರ್. ನೋಡಿ, ದೂರದಿಂದ ಸ್ಕೂಟರ್ ಮೇಲೆ ಬಂದು ಈಕೆ ಎಳ್ಕೊಂಡು ಹಾಗೆ ಲೆಫ್ಟ್ಗೆ ನೇರವಾಗಿ ಫೋಟೋ ಬಿಡ್ಬೇಕು. ಆ ಹಳ್ಳದಲ್ಲಿ ಇಳಿದು ಹಾಗೆ ಮುಂದೆ ಕೊಟ್ಟೋಗ್ಬಿಡಿ. ಇಷ್ಟು ಆಕ್ಷನ್ ಮಾಡ್ಬೇಕು. ಹೋಗ್ಲಿ ಸರ್. ರೆಡಿ? ರೆಡಿ. ರೆಡಿ ಸರ್. ಕ್ಯಾಮ್ರಾ ರೆಡಿನಾ? ರೆಡಿ ಸರ್. ಸ್ಟಾರ್ಟ್ ಸೌಂಡ್. 8x1 ಟೇಕ್ 1 ಆಕ್ಷನ್. ಶಾಲಿ, ನೀನ್ ಇಲ್ಲಿ? ಬಹಳ ದಿನದಿಂದ ನೀನ್ ಒಬ್ಳೆ ಇರೋದನ್ನ ಕಾಯ್ತಾ ಇದ್ದೆ. ಇವತ್ತು ನನಗೆ ಒಳ್ಳೆ ಚಾನ್ಸ್ ಸಿಕ್ತು. ಬಾ ನಮ್ ಜೊತೆ, ನಿನ್ನ ರಾಣಿ ಹಾಗೆ ಮೆರೆಸ್ತೀನಿ. ಆ ಬಡ ಇಂಜಿನಿಯರ್ ಜೊತೆ ಯಾಕೆ ಸಾಯ್ತೀಯ? ಬಾ. ಇಲ್ಲ, ನಾನ್ ಬರೋದಿಲ್ಲ. ನೀ ಬರೋದಿಲ್ಲ ಅಂದ್ರೆ ನಾನು ಹಾಗೆ ನಿನ್ ಎಳ್ಕೊಂಡು ಹೋಗ್ತೀನಿ. ಬಿಡು ನನ್ನ ರ್ಯಾಸ್ಕಲ್, ಬಿಡು ನನ್ನ ಪಾಪಿ. ಕಾಪಿ ಅಂದ್ರೂ ಇಲ್ಲ, ಕಾಪಿ ಅಂದ್ರೂ ಇಲ್ಲ, ಪಿಪಿ ಅಂದ್ರೂ ಇಲ್ಲ. ನಡಿ ಬಾ. ಓಕೆ, ಫೈನ್ ಫೈನ್ ಶಾಟ್ ಸರ್. ಸರ್ ಸರ್ ಸರ್, ಅಲ್ಲಿ ನೋಡಿ ಸರ್, ನಮ್ಮ ಹೊಸ ಹೀರೋಯಿನ್ ಸ್ಕೂಟರ್ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಹೊಟ್ಟು ಹೋಗ್ಬಿಟ್ಟ ಸರ್. ಅವನು ಕರ್ಕೊಂಡು ಹೊಟ್ಟು ಹೋಗ್ಬಿಟ್ನ? ಹೌದು ಸರ್. ಇಲ್ಲ ಯಾ, ಈಗ ಬರ್ತಾನೆ. ಇಲ್ಲ ಸರ್. ಏಯ್ಯ, ನಾವು ಕಟ್ ಅಂತ ಹೇಳಿದ್ದು ಅವನು ಕೇಳಿಸಿಲ್ಲ ಯಾ? ಇಲ್ಲ ಸರ್, ನಾನು ನಿನ್ನೆ ಕಾಫಿ ತಗೊಂಡೋಗಿ ಕೊಟ್ಟನಲ್ಲ, ಅವಾಗ ಮಾತಾಡ್ತಾ ಇದ್ರು ಸರ್. ಏನಂತ? ಮಡಿಕೇರಿನಲ್ಲಿ ಕರ್ಕೊಂಡೋಗಿ ಒಂದು ಚಿಕ್ಕ ಮನೆ ಮಾಡಿ ನಿನ್ನ ಸುಖವಾಗಿ ಇಟ್ಕೋತೀನಿ ಅಂತ ಹೇಳ್ತಾ ಇದ್ದ ಸರ್. ಹಂಗೆ ಮಾಡ್ಬಿಟ್ನಲ್ಲ ಸರ್ ಅವನು. ಚಿಕ್ಕ ಮನೆ? ಹೌದು ಸರ್. ನಮ್ಮ ಹೀರೋಯಿನ್ಗೆ? ಹೌದು ಸರ್. ಸರ್ ಛೇ ಛೇ ಅಂದ್ರೆ 12 ಆಯ್ತು ಸರ್, ಇವಾಗ ನಿಮ್ಗೆ ಹುಡ್ಕೋತಾ ಇದೆಯಲ್ಲ 12. ಪ್ರೊಡ್ಯೂಸರ್ ಸಾಹೇಬ್ರು ಬಂದ್ರೆ ಏನ್ ಹೇಳ್ತೀರಾ ಸರ್? ಏನ್ ಹೇಳೋದಪ್ಪ, ನೋಡಿದ್ರ ಅಡ್ರೆಸ್ ಗೊತ್ತಿಲ್ಲದವನಿಗೆ ವಿಲನ್ ಚಾನ್ಸ್ ಕೊಟ್ಟಿದ್ದು ಹೇಗಾಯ್ತು ಅಂತ? ನಮ್ಮ ಹೊಸ ಹೀರೋನ ಲೆಫ್ಟೈಸ್ಕೊಂಡು ಓಡೋಗ್ಬಿಟ್ಟ, ಈಗ ಏನ್ ಮಾಡ್ತೀರಿ ಸರ್? ಸರ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಸರ್. ಹಾ, ನೀನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾ. ಅಲ್ಲ ರೀ, ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅವನೊಂದು ಫೋಟೋನಾದ್ರೂ ಬೇಡ್ವಾ? ಅವನು RL ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾನೆ ಅಂತ ಹೇಳಿದ್ರಿ. ಆ ಕಂಪ್ನಿಲಿ ಹೋಗಿ ಫೋಟೋ ಇಸ್ಕೊಂಡ್ ಬಂದ್ರೆ ಆಯ್ತು ಬಿಡಿ. ಅಯ್ಯಯ್ಯ, ಅವನು ಆ ಚಿತ್ರದಲ್ಲಿ ನಡೆಸಿರೋ ಪಾತ್ರ ಎಂತದ್ ಗೊತ್ತೇನ್ರಿ? ಕರಡಿ, ಕಪ್ಪೆ, ಕತ್ತೆ ಪಾತ್ರ ಮಾಡಿದಾನಂತೆ. ಆ ಫೋಟೋ ತಗೊಂಡೋಗಿ ನಾವು ಕತ್ತೆಗಳಾಗ್ಬೇಕಷ್ಟೇ. ಹಾಗಾದ್ರೆ ಈಗ ಏನ್ ಮಾಡೋದು ಸರ್? ಏನ್ ಮಾಡೋದು ಏನೋ ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ನೋಡಿ ಡೈರೆಕ್ಟ್ರೆ. ಏನ್ ಸರ್? ನನ್ನ ಸಾಹಿತಿಗಳ ಮನೆಯಿಂದ ಬರ್ತಾ ಇದ್ದೀನಿ. ನಮ್ ಚಿತ್ರಕ್ಕೊಂದು ಆಡ್ಬೇಕು ಅಂತಿದ್ರಲ್ಲ, ನೋಡಿ ಅವ್ನು ಬರ್ದಿರೋ ಶೈಲಿ ಹೇಗಿದೆ ಅಂತ. ಏನ್ ಬರ್ದಿದ್ರು ಸರ್? ಅಯ್ಯೋ, ರೋಮಾಂಚನ, ನವಚೇತನ, ಸಂಜೀವನ, ಕೃಷ್ಣ ಜಿನ. ಚೆನ್ನಾಗಿಲ್ಲ ಸರ್. ಚೆನ್ನಾಗಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಮ್ ಹಳ್ಳಿನಲ್ಲಿ ನಮ್ ನಾಟಕದ ಮೇಷ್ಟ್ ಒಂದು ಹಾಡಿನ ರಂಗಸಜ್ಜಿಕೆ ಮೇಲೆ ಆಡಿಸ್ತಾ ಇದ್ದ ಜ್ಞಾಪಕ ಬರ್ತಿದೆ ರೀ. ಹೌದಾ ಸರ್? ಆ ರಾಗದ ದಾಟಿನಲ್ಲಿ ನಾನೇ ಒಂದ್ ಸ್ವಂತ ಬರ್ದಿದ್ದೀನಿ, ಇದ್ಯಾಕೆ ಹಾಕಬಾರ್ದು? ಹೌದು, ಯಾಕೆ ಹಾಕಬಾರ್ದು? ಒಂದ್ಸಲ ಹಾಡಿ ಸರ್. ಹಾಡೋಣವೇ? ಹಾಡಿ ನೋಡಿ, ಪಲ್ಲವಿ ನೋಡ್ಕೊಳ್ಳಿ. ನನ್ ಧ್ವನಿ ಚೆನ್ನಾಗಿಲ್ಲ ಇವತ್ತು. ಯಾಕೆಲೆ ಕೆಂಪುಡುಗಿ ನನ್ನನ್ನು ನೋಡಿ ಕಣ್ ಕಣ್ಣು ಬಿಡ್ತೀಯಲೆ, ಆ ಗುಂಪಿನಲ್ಲಿ ಕುಳಿತಿರುವ ಬಿಳಿ ಹುಡುಗಿ ನೀನು ಡಿಸ್ಕೋ ಡ್ಯಾನ್ಸ್ ಮಾಡ್ತೀಯಲ್ಲೇ. ಹೇಗೆ ಸಾರ್? ಸಾರ್ ನಿಲ್ಲಿಸ್ಬೇಡಿ ಸರ್, ತುಂಬಾ ಚೆನ್ನಾಗಿದೆ, ಹಾಡಿ ಸರ್. ಹರಿ ಯಾಕೆಲೆ ಕೆಂಪುಡುಗಿ ನನ್ನನ್ನು ನೋಡಿ ಕಣ್ ಕಣ್ಣು ಮಿಡಿಗಿಸ್ತೀಯಲ್ಲೇ, ಆ ಗುಂಪಿನಲ್ಲಿ ಕುಳಿತಿರುವ ಬಿಳಿ ಹುಡುಗಿ ನೀನು ಡಿಸ್ಕೋ ಡ್ಯಾನ್ಸ್ ಮಾಡ್ತೀಯಲ್ಲೇ, 5,000 ಕೊಟ್ಟು ನಿನ್ಗೆ ಕೆನೆ ಸರ ಮಾಡಿಸಿದ್ನಲ್ಲಿ, 50,000 ಕೊಟ್ಟು ನಿನ್ಗೆ ನಕಲಿ ಸೊ ಕೊಡಿಸಿದ್ನಲ್ಲಿ, ನನ್ನ ಬಿಟ್ಟು ನೀನಲ್ಲಿ ಹೋದೆ, ನನ್ನ ಬಿಟ್ಟು ನೀನು ಎಲ್ಲಿ ಹೋದೆ, ಚಿನ್ನ ಬಾರಿ ನನ್ನ ಬಳಿಗೆ, ನನ್ನ ಇಡ್ಲಿ, ನನ್ನ ದೋಸೆ, ನನ್ನ ಬಜ್ಜಿ, ನನ್ನ ಚಿರೋಟಿ ಹತ್ತಿರ ಓಡಿ ಬಾರಿ, ನನ್ನ ಇಡ್ಲಿ, ನನ್ನ ದೋಸೆ, ನನ್ನ ಬಜ್ಜಿ, ನನ್ ಪಕೋಡ ಹತ್ತಿರ ಓಡಿ ಬಾರೆ. ತುಂಬಾ ಚೆನ್ನಾಗಿದೆ ಸರ್, ನಿಲ್ಲಿಸ್ಬೇಡಿ ಹಾಡಿ ಸರ್. ಸರ್, ಇದೇ ಹಾಡ್ನೆ ನಮ್ಮ ಹೀರೋಗ್ ಯಾಕೆ ಸರ್ ಹಾಕ್ಬಾರ್ದು? ಹಾಲ್ ಮಾಡ್ಬಿಟ್ರಲ್ರಿ, ನನ್ನ ಮೂಡಿ ಹಾಲ್ ಮಾಡ್ಬಿಟ್ರಲ್ರಿ. ಅಯ್ಯೋ, ನಾನು ಯಾಕೆ ಪ್ರೊಡ್ಯೂಸರ್ ಆದ್ನು ಅನಿಸ್ಬಿಟ್ಟಿದ್ಯಪ್ಪ.
ಯಾಕೆ ಸರ್? ಮೊನ್ನೆ ನೋಡಿದ್ರೆ ವಿಲನ್ ಪಾತ್ರ ಮಾಡೋಕ್ ಬಂದವನು ನಮ್ಮ ಕಂಪನಿ ಸೆಕೆಂಡ್ ಹೀರೋಯಿನ್ನೇ ಆರಿಸ್ಕೊಂಡು ಹೋಗ್ಬಿಟ್ನಲ್ರಿ. ಏನ್ ಮಾಡ್ಲಿ ಸರ್, ಏನೋ ಹೊಸ ನಟ ಅಂತ ಹೇಳಿ ಅದು ಏನಾದ್ರೂ ಮಾಡಿ ದೃಶ್ಯ ಮಾಡಿ ಮುಗಿಸ್ಬೋದು ಅನ್ಕೊಂಡಿದ್ದೆ. ಅವನೇ ನಮ್ಮ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ನಲ್ಲ. ಹಾಳು ಮಾಡ್ಬಿಟ್ಟು ಅರ್ಧಾಳಾಗ ಹೋಗ್ಲಿ ಬಿಡಿ. ಈಗ ನಾನು ನಮ್ಮ ಬಡಾವಣೆಲ್ಲೇ ದೊಡ್ಡ ಪ್ರೊಡ್ಯೂಸರು ಅಂತ ನಮ್ಮ ಮನೆ ಕಟ್ಟಿಸ್ಕೊಟ್ಟ ಆರ್ಕಿಟೆಕ್ಟ್ ಒಬ್ರು ಅವ್ರ ಮಗನ್ನ ಹೀರೋ ಮಾಡಬೇಕು ಅಂತ ನನ್ನ ಹತ್ತಿರ ಕಳಿಸ್ತಾ ಇದ್ದಾರೆ. ಆ ಹುಡುಗನಿಗಿಬ್ರು ಸರ್ಕಾರಿ ಆಫೀಸರ್ ರೆಕಮೆಂಡೇಶನ್ ಬೇರೆ. ಓಹೋ, ಹ್ಞೂ. ಈಗ ನಾನು ಅವನಿಗೆ ಹೀರೋ ಆಗಿ ಹಾಕ್ಕೊಳ್ಳೋ ಇಲ್ಲ, ಬಿಡೋ ಹಾಗೂ ಇಲ್ಲ. ಏನ್ ಮಾಡೋದು ಅಂತ ನನಗೆ ತೋಚ್ತಾನೆ. ಇದ್ ಯಾವ ದೊಡ್ಡ ಸಮಸ್ಯೆ ಬಿಡಿ ಸರ್, ಇದನ್ನೆಲ್ಲ ನಾನ್ ಸಾಲ್ವ್ ಮಾಡ್ತೀನಿ. ಹೇಗ್ ಸಾಲ್ವ್ ಮಾಡ್ತೀರಿ? ಅವ್ನ್ ಚಾನ್ಸ್ ಇಲ್ಲ ಅಂತ ಹೇಳಕ್ಕೆ ಆಗೋಲ್ಲ ಸರ್. ಅವರು ರೆಕಮೆಂಡೇಶನ್ ಲೆಟರ್ ತಗೊಂಡ್ ಬರ್ಲಿ, ಅವ್ರನ್ನ ಹೇಗ್ ವಿಚಾರಿಸ್ಕೋಬೇಕು ಹಾಗ ನಾನ್ ವಿಚಾರಿಸ್ಕೋತೀನಿ. ಸರ್, ಯಾರೋ ಇಂಜಿನಿಯರ್ ಮಗ ಅಂತ ನಿಮ್ಗೆ ನೋಡ್ಕೊಂಡ್ ಬಂದಿದ್ದಾರೆ. ಓಹೋ, ಬರಕ್ಕೆ ಬಂದೇ ಬಿಟ್ನ. ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ ಸರ್? ನೀವು ಸ್ವಲ್ಪ ಒಳಗಡೆ ಇರಿ. ರಾಜಣ್ಣ ಅವ್ರನ್ನ ಸ್ವಲ್ಪ ಒಳಗ್ ಬರೋಳು. ಸರಿ, ಆಗಿದ್ಮೇಲೆ ನೀವ್ ಯಾತನ ಇಂಟರ್ವ್ಯೂ ಮಾಡಿ ಕಳಿಸಿ, ನಾನು ಒಳಗಡೆ ಇರ್ತೀನಿ. ನನ್ನ ಮಾತ್ರ ಕರಿಬೇಡಿ. ಇಲ್ಲ, ನೀನು ಒಳಗಡೆ ಇರಿ. ಹ್ಮ್, ಸರಿ, ಒಳಗಡೆ ಇರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಓ, ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಮ ಹೆಸರು? ರಮೇಶ್ ಅಂತ. ನಮ್ಮ ತಂದೆ ಚೀಫ್ ಇಂಜಿನಿಯರು, ಪ್ರೊಡ್ಯೂಸರ್ಗೆ ಈ ಲೆಟರ್ ಕೊಟ್ಟು ಕಳಿಸಿದ್ದಾರೆ. ಓಹೋಹೋ, ಹಾಂ ಹಾಂ. ಎಲ್ಲ ವಿಚಾರನ ಪ್ರೊಡ್ಯೂಸರ್ ಹೇಳಿಬಿಟ್ಟು ಈಗ ತಾನೇ ಸ್ಟುಡಿಯೋಗೆ ಹೋಗಿದ್ದಾರೆ. ನೀವೇ ಹೀರೋ ವೇಷ ಮಾಡ್ಬೋದು ಅಂತ ಹೇಳಿದಾರಪ್ಪ. ಹಾಗ ಸರ್, ತುಂಬ ಸಂತೋಷ. ಹಾಂ, ಈ ಕತೆ ಹೀರೋ ವೇಷ ನಿಮಗೆ ಕೊಡೋಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲಪ್ಪ. ಆದರೆ ನೀವು ನಿಮ್ಮ ತಲೆನ ನುಣ್ಣಗೆ ಬೋಳಿಸ್ಕೋಬೇಕಷ್ಟೆ. ತಲೆನೇ ಯಾಕೆ ಸರ್? ಯಾಕೆ ಅಂದರೆ ಈ ಕತೆಯಲ್ಲಿ ಹೀರೋ ನುಣ್ಣಗೆ ತಲೆ ಬೋಳಿಸ್ಕೊಂಡಿರ್ತಾನೆ. ತಲೆ ಸೂರ್ಯನ ಬೆಳಕಿನಲ್ಲಿ ಹೊಳಿತಿರುತ್ತೆ. ಅದೇ ಈ ಕತೆಯ ಹೀರೋ ಪಾತ್ರದ ವೈಶಿಷ್ಟ್ಯ. ಯಾಕೆ ಸರ್, ತಲೆಗೆ ವಿಗ್ ಹಾಕಿದ್ರೆ ಆಗೋಲ್ವ ಸರ್? ಬೇಕಾದರೆ ಆ ವಿಗ್ಗಿಂಗ್ ಖರ್ಚು ನಾನು ವಹಿಸ್ಕೊಳ್ತೀನಿ. ನಮ್ಮ ತಂದೆಗಲ್ಬಿಟ್ಟು ಮುಂಬೈಯಿಂದ ನಾನೇ ವಿಗ್ ತರಿಸ್ಕೊಂಡ್ಬಿಡ್ತೀನಿ. ಹ್ಞೂ, ಅದು ಸಾಧ್ಯವೇ ಇಲ್ಲ. ವಿಗ್ ಬೇಕಾದರೆ ನಾವೇ ತರಿಸ್ತಿರ್ಲಿಲ್ವೇ? ಆದರೆ ಈ ಚಿತ್ರದ ಹೀರೋ ತಲೆ ಮೇಲೆ ಮೃದಂಗ ಬಾರಿಸ್ತಾ ಇರ್ತಾನೆ. ಆ ತಲೆ ಮೇಲೆ ಹೀರೋಯಿನ್ ತಬಲ ಬಾರಿಸ್ತಾಳೆ. ಆ ತಲೆಯಿಂದಾನೇ ಅವನು ರೌಡಿಗಳನ್ನ ಹೊಡೆದು ಬಡಿದು ಬೀಳಿಸ್ಬೇಕು. ಆದ್ದರಿಂದ ಹೀರೋ ಪಾತ್ರ ಮಾಡೋ ನೀವು ತಲೆಯನ್ನು ನುಣ್ಣಗೆ ಬೋಳಿಸ್ಕೊಳ್ಳೇಬೇಕು. ನಿಮ್ಮ ಜೊತೆಯಲ್ಲಿರೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಈಗಾಗಲೇ ತಲೆ ಬೋಳಿಸ್ಕೊಂಡು ರೆಡಿಯಾಗಿದ್ದಾರೆ. ಪಾಪ, ನೀವು ತುಂಬ ಚೆನ್ನಾಗಿ ಗುಂಗುರು ಕೂದಲು ಬೆಳೆಸಿದ್ದೀರಿ. ಏನು ಮಾಡ್ತೀರಿ ಈಗ? ತಲೆನ ಬೋಳಿಸ್ಕೊಳ್ಳೋ ಪಾತ್ರ ಮಾತ್ರ ಬೇಡಿ ಸರ್. ನಾನು ನಮ್ಮ ತಂದೆ ಹೇಳ್ತೀನಿ, ಮುಂದಿನ ನಿಮ್ಮ ಪಿಕ್ಚರಲ್ಲಿ ನನಗೊಂದು ಹೀರೋ ಪಾತ್ರ ಕೊಡಿ ಅಂತೆ. ಹಾಂ, ದಟ್ಸ್ ಕರೆಕ್ಟ್, ದಟ್ಸ್ ಕರೆಕ್ಟ್. ಮುಂದಿನ ಚಿತ್ರದಲ್ಲಿ ಕೂದಲಿರೋ ಪಾತ್ರನೇ ಕೊಡ್ತೀನಿ. ಹಾಂ, ಮಾಡಿವ್ರಂತೆ. ಹೀಗಾಯಿತು ಅಂತ ಏನೂ ಯೋಚನೆ ಮಾಡಬೇಡಿ. ನಿಮ್ಮ ಪ್ರಾಬ್ಲಮನ್ನು ನಿಮ್ಮ ತಂದೆಗೆ ತಿಳಿಸಿ. ಪಾಪ ಪ್ರೊಡ್ಯೂಸರು ಸಹ ನಿಮ್ಮ ತಲೆ ಬೋಳಿಸೋದು ಹೇಗೆ ಅಂತ ಯೋಚನೆ ಮಾಡಿ 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 ಮಂಕಾಗ್ಬಿಟ್ಟಿದ್ದಾರೆ. ಹೋಗಲಿ ಬಿಡಿ ಸರ್, ನನ್ನ ಗ್ರಾಚಾರ. ಹಾಗಾದರೆ ನಾನು ಬರ್ತೀನಿ. ಹಾಂ, ಆಯಿತು, ಹೋಗ್ಬಿಟ್ಟು ಬನ್ನಿ ಸಾರ್. ಸಾರ್, ಬನ್ನಿ ಸಾರ್. ಡೈರೆಕ್ಟ್ರೆ, ನಿಮ್ಗೂ ತಲೆ ಹೀಗೆ ರೀ? ಮತ್ತೆ ಇಂಜಿನಿಯರ್ ಮಗನ್ನ ಹೀರೋ ಮಾಡ್ತೀನಿ, ತಲೆ ಬೋಳಿಸ್ಕೊಂಡು ಬಾ ಅಂತ ಹೇಳಿ ಅವನ್ ತಲೆ ಬೋಳಿಸಿ ನಿಮ್ಮ ತಲೆ ಬೆಳೆಸಿ ನನ್ನ ಮಾನ ಉಳಿಸಿ ಅವನು ಕಳಿಸಿ ಬಿಟ್ರಲ್ರಿ. ಇದೊಳ್ಳೆ ಸೂತ್ರ ಹಾಕಣ್ರಿ. ಯಾರಿಗೆ ನಾವು ಚಾನ್ಸ್ ಕೊಡೋಕೆ ಆಗೋದಿಲ್ವೋ ಅವನಿಗೆ ತಲೆ ಮೀಸೆ ಗಡ್ಡ ಹುಬ್ಬು ಬೋಳಿಸ್ಕೋ ಪಾತ್ರ ಇದೆ ಮಾಡ್ತೀಯಾ ಅಂದ್ರೆ ಸಾಕು, ಯಾವನು ನಾನು ಮಾಡ್ತೀನಿ ಅಂತ ಬರೋದಿಲ್ಲ. ನಿಮ್ಮ ತಲೆನೇ ತಲೆ ರೀ. ನಿಮ್ಮ ತಲೆ ನಾಳೆ ಯಾವ ದೃಶ್ಯ ಶೂಟ್ ಮಾಡಬೇಕು ಅಂತ ಇದೆ? ನಾಳೆ ಕಮಲಮ್ಮನ್ ಕಾಲ್ಶೀಟಿದೆ ಸರ್, ಅವಳು ಆ ಹೊಸ ಫಿಲಂ ಜೊತೆ ಪಾರ್ಟ್ ಮಾಡಬೇಕು. ನಾಳೆ ನಾನು ಊರಿನಲ್ಲೇ ಇರೋದಿಲ್ಲ, ನೀವೇ ಶೂಟಿಂಗ್ ಮುಗಿಸ್ಬಿಡಿ. ನಾಳೆ ಎಲ್ಲ ದೃಶ್ಯಗಳು ಮುಗಿಬೇಕು ಈ ಶೆಟ್ನಲ್ಲಿ. ಹೌದು, ನೀವು ಯಾವ ಊರಿಗೆ ಹೋಗ್ತೀರಿ ಸರ್? ಅದೇ ಆ ಚಂದ್ರಮುಖಿ ಚಿತ್ರದ ಬಾಕ್ಸು ಮಲ್ಸಂದ್ರ ಸ್ಟೋರಿಂಗ್ ಟಾಕೀಸ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅದನ್ನ ಹೋಗಿ ಬಿಡಿಸ್ಕೊಂಬರ್ತೀನಿ. ಸರಿ, ನಾಳೆ ಕಮಲಮ್ಮ, ಸೂರ್ಯಮುಖಿ, ಲಕ್ಷ್ಮಿ ಇವರೆಲ್ಲ ಇರ್ತಾರೆ ಸರ್. ಗ್ರೂಪ್ ಡ್ಯಾನ್ಸ್ ಬೇರೆ ರಿಹರ್ಸಲ್ ಮಾಡಬೇಕು. ನೀವು ಹಾಗೆ ಡ್ಯಾನ್ಸ್ ಮಾಸ್ಟರ್ಗೆ ಸ್ವಲ್ಪ ಹೇಳಿಬಿಡಿ ಸರ್. ಹೇಳ್ತೀನಿ, ಮಾಡಿಸಿ. ಹಾಂ, ಇದು ಯಾರಾದರೂ ಚಾನ್ಸ್ ಕೇಳಕ್ಕೆ ಬಂದರೆ ಅವ್ರಿಗೂ ತಲೆ ಗೀಳೆ ಬೋಳ್ಸಿರಿ, ಹುಷಾರು. ನೀವು ತಮಾಷೆ ಮಾಡ್ತೀರಾ ಸರ್? ಬರಲಾ? ಆಯ್ತು, ಹೋಗಿ ಬರ್ತೀನಿ. ಎಲ್ಲಿ ಎಲ್ಲ ರೆಡಿ ತಾನೆ? ಕ್ಯಾಮ್ರಾಮನ್ ಪಾಪ ಈ ಕಡೆ ಹೀರೋಯಿನ್ ಎಲ್ಲಿ? ಕಮಲಮ್ಮ ಈ ಕಡೆ ಬಮ್ಮ.
ವಿಲನ್ ಆ ವಿಲನ್ ಪಕ್ಕ ನಿಂತ್ಕೋ. ಹಾಗೆ ಇನ್ನೂ ಸ್ವಲ್ಪ ಹತ್ರ ನಿಂತ್ಕೊಮ್ಮ. ಹಾಗೆ ಇಲ್ಲಿ ನೋಡಪ್ಪ ದುರ್ಗಪ್ಪ, ಈ ಸೀನ್ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀನು ತುಂಬಾ ದಿವ್ಸನ ಆ ಹೀರೋಯಿನ್ ಗೋಸ್ಕರ ಕಾಯ್ತಾ ಇರ್ತೀನಿ. ಅವಳು ನಿನ್ಗೆ ಅವಮಾನ ಮಾಡಿ ಸರ್ಮನೆ ಕಲ್ಸ, ನೀನು ಅವಳು ಚಾನ್ಸ್ ಗೋಸ್ಕರ ಕಾಯ್ತಾ ಇರ್ತೀಯ. ಅವಳು ಈ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡಕ್ ಬರ್ತಾಳೆ, ನೀನು ಅಲ್ಗೆ ಹೋಗ್ತೀಯ. ಅವಳು ಕುಣಿತಾ ಇರುವಾಗ ನೀನ್ ಅವಳು ಗಂಟ ಹಿಡ್ಕೊಂಡು ಈ ಹುಲಿ ಜಿಂಕೆ ಜಿಂಕೆ ಮರಿನ ಎತ್ಕೊಂಡಾಗ ಎತ್ಕೊಂಡು ಹೋಗ್ಬಿಡ್ತೀಯ. ಇದು ಸೀನ್, ಇದನ್ನ ಅರ್ಥ ಆಯ್ತು ತಾನೆ? ಓಕೆ ಲೈಟ್ ಸರ್, ಈ ಪಿಕ್ಚರ್ ಅಲ್ಲೇ ನನ್ನ ಪ್ರತಿಭೆಗೆ ಸರಿಯಾದ ಅವಕಾಶ ಸಿಕ್ಕಿರೋದು ಸರ್, ಅದನ್ನ ನಾನ್ ಕಳ್ಕೊತೀನಿ, ಚೆನ್ನಾಗಿ ಅಭಿನಯಿಸ್ತೀನಿ. ದಟ್ಸ್ ಆಲ್, ಅಷ್ಟ್ ನೆನ್ಪಿದ್ರೆ ಸಾಕು. ನೋಡಪ್ಪ, ಈ ಸೀನೆ ನಮ್ಮ ಚಿತ್ರದಲ್ಲಿ ಹೈಲೈಟ್, ಈ ಚಿತ್ರದಿಂದಾನೇ ನಿನ್ಗೆ ಒಳ್ಳೆ ಬ್ರೇಕು, ತಿಳಿತಾ? ನಿಜ ಸರ್, ತಾವ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ, ನನ್ನ ಪ್ರತಿಭೆಗೆ ನೀವ್ ಮಾತ್ರ ಬ್ರೇಕ್ ಹಾಕ್ಬೇಡಿ. ಓಕೆ ಓಕೆ. ಆ ಕಮಲಮ್ಮ ರೆಡಿ ತಾನೆ? ರೆಡಿ ಸರ್. ಸರ್, ನನ್ ಡೈಲಾಗ್ ಮುಗಿದ್ಮೇಲೆ ತಾನೆ ಇವರು ನನ್ನನ್ನ ಎತ್ಕೊಂಡು ಹೋಗುದು? ಹೌದಮ್ಮ, ನಾನೆಲ್ಲ ಅವ್ರಿಗೆ ಹೇಳಿದೀನಿ, ನೀನು ಹೇಳಿ ಅವ್ರನ್ನ ಕನ್ಫ್ಯೂಸ್ ಮಾಡ್ಬೇಡ. ಓಕೆ ರೆಡಿನಾ? ಟೇಕ್ ಮಾಡೋಣ. ರೆಡಿ, ಸ್ಟಾರ್ಟ್ ಸೌಂಡ್. 17:1 ಟೇಕ್ ಆಕ್ಷನ್. ಹೇ ನಾಗ ಸರ್ಪಿಣಿ, ನಿನ್ನನ್ನು ಏನ್ ಮಾಡ್ತೀನಿ ನೋಡ್ತಾ ಇರು. ದುರ್ಗಪ್ಪ, ಬುದ್ಧಿ ಹೇಳಿ ಕಳಿಸಿದ್ದರು, ಅಪಮಾನ ಮಾಡಿ ಅಟ್ಟಿದ್ದರು, ಮತ್ತೆ ಮತ್ತೆ ನನ್ನನ್ನೇ ಹಿಂಬಾಲಿಸಿ ಬಂದಿದ್ದಿ, ನಿನಗೆ ನಿನ್ನ ಕೊನೆಗಾಲ ಸಮೀಪಿಸಿದಂತೆ ಕಾಣುತ್ತೆ. ಏನಂದೆ? ಮಾನಗೆಟ್ಟ ಹೆಣ್ಣೆ. ಅಯ್ಯೋ ಸಾ ಸರ್, ಕಟ್ 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 ಕಟ್. ಸತ್ತೆ. ಏನಾಯ್ತು ಏನಾಯ್ತಮ್ಮ? ಅಯ್ಯೋ ಕಮಲಮ್ಮ ಕೆಳಗೆ ಬಿದ್ದ್ಬಿಟ್ಲಲ್ಲ, ಏನಾಯ್ತು ಏನಾಯ್ತು ಏನಾಯ್ತಮ್ಮ? ತುಂಬಾ ಸುಸ್ತಾಗ್ಬಿಟ್ಟಿದ್ರೆ ಮಾತೇ ಹೊರತಾ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಡಾಕ್ಟರ್ ಇಲ್ಲೇನಪ್ಪ? ನನ್ ಕರ್ತೋಗ್ಬೋಗು. ಏನಪ್ಪ ಡಾಕ್ಟರ್ ಪುರ್ಸತ್ ಆಗಿದಾರ? ಓ ಅವ್ರಿಗೇನ್ ಸರ್, ಈ ವಾರವೆಲ್ಲ ಪುರುಷತ್ತೆ, ಬೇಸಿಗೆ ಬಂದ್ರೆ ಹೊಸ ಹೊಸ ರೋಗಗಳು ಬರ್ತಾರೆ. ಇದಾರೆ ಬನ್ನಿ ನಿಧಾನವಾಗಿ. ಹಾ ಅಲ್ಲಿ 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 ನಿಧಾನ ನಿಧಾನ ಸರ್, ಅರ್ಜೆಂಟ್ ಒಂದು ಕೇಸ್ ಬಂದಿದೆ ಸರ್. ಹಾ ಬನ್ನಿ ಬರ್ಲಿ ಬರ್ಲಿ. ಹಾ ಹಾ ಕೇಸ್ ಎಲ್ಲಿ? ಈ ಕಡೆ ಈ ಕಡೆ ಈ ಕಡೆ. ಹಾ ಕಂಪೌಂಡರ್ ಸರ್, ಬೆಡ್ಶೀಟ್ ತೆಗಿ. ಏನಾಗಿದೆ ಏನಾಗಿದೆ? ಡಾಕ್ಟ್ರೆ ಡಾಕ್ಟ್ರೆ, ಈ ಕೇ ಕಮಲಾ ಅಂತ ನಮ್ಮ ಸಿನಿಮಾ ಹೀರೋಯಿನ್, ಸೆಟ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದಾಗ ಇದಕ್ಕಿದ್ದಾಗ ಜ್ಞಾನ ತಪ್ಪಿ ಕೆಳಗೆ ಬಿದ್ಬಿಟ್ರು. ಏನು ಸಿನಿಮಾ ನಟಿನಿ? ಹೌದು ಸರ್. ಫಿಲ್ಮ್ ಸ್ಟಾರ್? ಫಿಲ್ಮ್ ಸ್ಟಾರ್ ಕಮಲಾ ನೀಕೆ? ಹೌದು ಸರ್. ನಾನು ಆಕೆ ಅಭಿಮಾನಿ, ಕಲಾಭಿಮಾನಿ ಸರ್. ನಮ್ಮ ಶಾಪ್ ಇವತ್ತು ಪಾವನವಾಯ್ತು. ಕಾಂಪೌಂಡರ್ ಬಸವಯ್ಯ ನೋಡಿದೇನೆ ಯಾ, ನಮ್ಮ ಶಾಪು ಎಷ್ಟು ಅದೃಷ್ಟ ಮಾಡಿತ್ತು ಇವತ್ತು. ಈಗೇನ ಸರ್ ಕಮಲಾ, ಎಷ್ಟೊಂದು ಪಿಕ್ಚರ್ ನಲ್ಲಿ ಆಕ್ಟ್ ಮಾಡಿದ್ದಾರೆ, ಏನ್ ಕತೆ ನೋಡಿ. ನನ್ನ ಮಗಳ ಈಗ ಏನಾಗಿದೆ ನೋಡಿ ಸರ್, ಮೊದ್ಲು ಎಷ್ಟು ಕೂಗಿದ್ರು ಮಾತೇ ಆಡ್ತಾ ಇಲ್ಲ. ನೀನು ಹೆದರ್ಕೋಬೇಡಿ, ಸಿನಿಮಾ ಸ್ಟಾರ್ ಕಮಲಮ್ಮ ನಮ್ಮ ಶಾಪಿಗೆ ಬಂದಿದ್ದು ನಮ್ಮ ಪೂರ್ವಜನ ಪುಣ್ಯ ವಿಶೇಷ. ಕಾಂಪೌಂಡ್ ಬಸವಯ್ಯ ಸ್ವಾಮಿ ಸ್ವಲ್ಪ ಈಗ ಬಾ. ಬಂದೆ ಬಂದೆ. ಆ ಕುರ್ಚಿ ಕೊಡು. ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನೀವು ಇಲ್ಲಿ ಇಲ್ಲಿ ಕೂತ್ಕೊಳ್ಳಿ ಸರ್. ತಾವು? ತಾವು ಇವರೇ ಸರ್, ನಮ್ಮ ಡೈರೆಕ್ಟ್ರು. ಡೈರೆಕ್ಟ್ರು? ಫಿಲ್ಮ್ ಡೈರೆಕ್ಟ್ರೆ? ನನ್ನ ಜನ್ಮ ಸಾರ್ಥಕವಾಯ್ತು. ಅಬ್ಬಬ್ಬಬ್ಬಬ್ಬಬ್ಬ, ಸಿನಿಮಾ ಡೈರೆಕ್ಟ್ರು ಮತ್ತು ಸಿನಿಮಾ ಸುಪ್ರಸಿದ್ಧ ನಟಿ ನಮ್ಮ ಶಾಪಿಗೆ ಬಂದಿದ್ದು ನನ್ನ ಅದೃಷ್ಟ ಶುಭ ಸೂಚನೆ ಅಂತ ಕಾಣುತ್ತೆ. ಕಾಂಪೌಂಡರ್ ಬಂದೆ ಸಾರ್. ಏನ್ ಸಾರ್? ನೋಡಿ ಈಕೆ ಕಮಲಮ್ಮ ಅಂತ ಫೇಮಸ್ ಫಿಲ್ಮ್ ಸ್ಟಾರ್ ಏನ್ರಿ, ಆಕೆ ವಿಚಾರ ಪತ್ರಿಕೆಯಲ್ಲಿ ಓದ್ಕೋತಾ ಇದ್ದು, ರೇಡಿಯೋದಲ್ಲಿ ಕೇಳ್ತಾ ಇದ್ದು, ಸಿನಿಮಾದಲ್ಲಿ ಈಕೆ ಸುಂದರ ಮುಖವನ್ನು ಆಕರ್ಷವಾಗಿ ಆಕ್ಟಿಂಗ್ ನೋಡಿ ನೋಡಿ ಮೈ ಮುರಿತಾ ಇದ್ದು. ಇವತ್ತು ಪ್ರತ್ಯಕ್ಷವಾಗಿ ಆಕೆಯೇ ನಮ್ಮ ಜುಜುಬಿ ಶಾಪಿಗೆ ಬಂದಿರೋದು ನನಗೆ ಗಂಡು ಮಗುವಾದಷ್ಟು ಸಂತೋಷವಾಗಿದೆ. ನೀವು ಜಾಗ್ರತೆ, ನಮ್ಮನೆಗೆ ಹೋಗಿ ಒಂದಿಷ್ಟು ಉಪ್ಪಿಟ್ಟು ಕೇಸರಿ ಬಾತು ಬೋರ್ನೂಟ ಮಾಡ್ತಗೊಂಡ್ ಬನ್ನಿ. ಗೊತ್ತಾಯ್ತಾ? ಬೇಗ ಬಂದ್ಬಿಡ್ತೀನಿ ಸರ್. ಸರಿ ಸರ್. ಹಾಗೆ ನಮ್ಮ ಮನೆಯವ್ರಿಗೂ ಹೇಳಿ ಕರ್ಕೊಂಡು ಬರ್ಲಿ. ಧಾರಾಳ ಧಾರಾಳ ಧಾರಾಳವಾಗಿ. ಡಾಕ್ಟರ್ ಪ್ಲೀಸ್ ಸ್ವಲ್ಪ ಈಕೆ ಸ್ವಲ್ಪ ನೋಡಿ ಸರ್. ಏನು ಹೇಳಬೇಡಿ, ನಮ್ಮ ಶಾಪಿಗೆ ಬಂದ ಮೇಲೆ ಗಾಬರಿ ಪಡೋ ಹಾಗೆ ಇಲ್ಲ, ನಿರ್ಭಯವಾಗಿರಿ. ನೋಡಿ ನಮ್ಮ ಬಸವಯ್ಯ ಫ್ಯಾನ್ ಹಾಕಿದ್ದಾರೆ, ಮುಖದ ಮೇಲೆ ಬೀಸ್ತಿರೋ ಗಾಳಿ ಸ್ಪರ್ಶಕ್ಕೆ ಹಾಕಿ ನಿಧಾನವಾಗಿ ಹೇಳ್ತಾರೆ, 2 ನಿಮಿಷ ಎದ್ದು ಬಿಡ್ತಾರೆ. ಡಾಕ್ಟರ್ ಯಾವತ್ತು ಹೀಗಾಗೇ ಇರಲಿಲ್ಲ ಅವಳಿಗೆ, ಇವತ್ತು ಯಾಕೋ ನಂಗೆ ತುಂಬ ಭಯ ಆಗ್ತಾ ಇದೆ. ಭಯ ಬೇಕಮ್ಮ, ನಾನು ನೀವು ಏನು ಅಂತ ತಿಳ್ಕೊಂಡಿದ್ದೀರಿ? ನನ್ನ ಹೆಸರು ಏನು ಗೊತ್ತೇ? ಆದಿಶೇಷ ಅಂತ, ಅಂದರೆ ವಿಷ್ಣುವಿನ ಹಾಸಿಗೆ ಅಂತ. ಆ ಪರಮಾತ್ಮನಿಗೆ ಬಹಳ ಬೇಕಾದಂಥ ಭಕ್ತಿ ಜೀವಿ ನಾನು. ನಾನೇ ದೈವಾನುಗ್ರಹ ಪಡೆದಿರೋನೊಂದು ಮೇಲೆ ನನ್ನ ಶಾಪಿಗೆ ಬರ್ತಕ್ಕಂಥ ಪೇಷಂಟ್ಗಳಿಗೆ ದೈವಾನುಗ್ರಹ ಇಲ್ವೇ ತಾಯಿ? ಸ್ವಲ್ಪ ನೀವು ವಿಷ್ಣು ಆ ಕಡೆ ಕೂತ್ಕೊಳ್ಳಿ. ಏನಮ್ಮ ನೀವು ಈಕೆಗೆ ಏನಾಗಬೇಕು ತಾಯಿ? ನಾನು ಕಮಲನ್ ತಾಯಿ. ಓಹೋ, ಈಕೆ ತಾಯಿನೇ?
ಫಿಲ್ಮ್ ಸ್ಟಾರ್ ತಾಯಿನೆ ನಾನು ಅನ್ಕೊಂಡೆ ನೀವೇ ಈಕೆ ಮದರ್ ಇರಬೇಕು ಅಂತ. ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಮೊದಲು ಪೇಷಂಟ್ ನೋಡಿ. ನೀವು ಕೂತ್ಕೊಳ್ಳಿ ಸರ್ ಅಲ್ಲಿ. ಕಾಂಪೌಂಡರ್ ಓ ಅವ್ನು ಹೋಗ್ಬಿಟ್ಟ ಬನ್ ನೋಡಿ ನೋಡ್ತೀನಿ. ಆಹಾ ಆಹಾ ಹೃದಯದ ಬಡತ ಚೆನ್ನಾಗಿದೆ. ಈಕೆಗೆ ಪ್ರಾಣಾಪಾಯವೇನೂ ಇಲ್ಲ. ನೀವೇನು ಹೆದರಬೇಡಿ, ನಾನು ನೋಡ್ತೀನಿ. ನೀವೇನು ಗಾಬರಿ ಆಗ್ಬೇಡಿ. ಡಾಕ್ಟರ್ ಅವಳು ಕಣ್ಣೇ ಬಿಡ್ತಾ ಇಲ್ಲ, ಜ್ಞಾನ ಹೋಗಿದೆ ಅಂತ ಕಾಣುತ್ತೆ. ಎಂಥ ಕೆಟ್ಟ ಮಾತಾಡ್ತಿರ್ತಾಯಿ, ಹಾಗಾಡಬಾರ್ದು. ಅವರು ಇನ್ನು ನೂರಾರು ಚಿತ್ರಗಳಲ್ಲಿ ಅಭಿನಯಿಸಬೇಕು ಏನಂತ ತಿಳ್ಕೊಂಡ್ರೆ ಅವರ ಹೆಸರು ಜಗತ್ ಪ್ರಸಿದ್ಧವಾಗಬೇಕು. ನಾನು ಅವರ ಅಭಿಮಾನಿ ಮಾ, ನೀವು ಗಾಬರಿ ಆಗಬೇಡಿ, ಇವ್ರು ಇಷ್ಟಪಡಿ. ಅಲ್ಲ ಇವರಿಗೆ ಜ್ಞಾನ ತಪ್ಪೋಗಿ. ಅಲ್ಲ ಇವ್ರಿಗೆ ಜ್ಞಾನ ತಪ್ಪೋಗಿ ಏನು ಕಾರಣಮ್ಮ? ಶೂಟಿಂಗ್ನಲ್ಲಿ ಡೈಲಾಗ್ಸ್ ಮಾತಾಡ್ತಾ ಇದ್ಲು, ವಿಲ್ಲನ್ ಇವಳನ್ನ ಎತ್ಕೊಂಡು ಹೋಗೋ ಸೀನ್ ತೆಗಿತಿದ್ರು ಡೈರೆಕ್ಟ್ರು. ವಿಲ್ಲನ್ ಇವಳು ಸೊಂಟಕ್ಕೆ ಕೈ ಹಾಕಿ ಎತ್ಕೊಂಡು ಹೋಗೋದಕ್ಕೆ ಹೋದ. ಇವಳಿಗೆ ಏನಾಯ್ತೋ ಏನೋ, ನೋವು ನೋವು ಅಂತ ಕಿರಿಚಿಕೊಂಡು ಕೆಳಗೆ ಬಿಟ್ಬಿಟ್ರು ಡಾಕ್ಟ್ರ. ಅಯ್ಯಯ್ಯೋ ಸರಿ, ನೀವೆಲ್ಲ ಒಂದು ನಿಮಿಷ ಹೊರಗಡೆ ಇರಿ, ನಾನು ಈಕೆನ ಪರೀಕ್ಷೆ ಮಾಡ್ತೀನಿ. ನೋವು ಅಮ್ಮ ನೋಡಿದ್ರೆ ಚೇತರಿಸ್ಕೊತಾ ಇದ್ದಾರೆ. ನೀವೆಲ್ಲ ಒಂದು ನಿಮಿಷ ಅಲ್ಲೇ ಕೂತ್ಕೊಳ್ಳಿ, ನಾನು ಈಕೆನ ಪರೀಕ್ಷೆ ಮಾಡ್ತೀನಿ. ಡಾಕ್ಟ್ರೇ ಡಾಕ್ಟ್ರೇ, ಇವತ್ತು ನೀವೇ ನಮ್ಮ ಭಾಗದೇವರು. ಪ್ರೊಡ್ಯೂಸರ್ ಬರೋದ್ರೊಳಗೆ ಆ ಕೆಸೆಟ್ನಲ್ಲಿ ಕೆಲಸ ಮಾಡ್ತಾರೆ, ಹಂಗೆ ಮಾಡಿಬಿಡಿ, ಅಷ್ಟು ಸಾಕು. ನನ್ನ ಶಾಪಿಗೆ ಬಂದಾಯ್ತಲ್ಲ, ನಾನು ಈಕೆನ ಗುಣ ಮಾಡದೆ ಕಳಿಸೋದೇ ಇಲ್ಲ. ನೀವು ಕೂತಿರಿ ಇಲ್ಲಿ. ಹಾಂ ಎಲ್ಲಿಮ್ಮ, ನಿಮ್ಮ ಕೈ ಕೊಡಿ ಇಲ್ಲಿ. ನನಗೆ ಏನಾಗಿದೆ ಡಾಕ್ಟರ್? ಆಹ್, ಎಂಥ ಮಂಚುಡವಾದ ಧ್ವನಿ! ಲಕ್ಷಾಂತರ ಜನ ಪ್ರೇಕ್ಷಕರನ್ನು ಮರಳುಗೊಳಿಸಿ ಮೆಚ್ಚಿಸಿ ಅವರಿಂದ ಚಪ್ಪಾಳೆ ಗಿಟ್ಟಿಸ್ಕೊಳ್ತಾ ಇರೋ ಕಂಠ. ನಾನು ನಿಮ್ಮ ಶಾಪಿನಲ್ಲಿ ನಿಮ್ಮ ದರ್ಶನ ಮಾಡಿ ನಿಮ್ಮ ಧ್ವನಿ ಕೇಳೋ ಪುಣ್ಯ ಪಡೆದನಲ್ಲ, ನನ್ನ ಜನ್ಮ ಸಾರ್ಥಕ. ನಾನು ಕನ್ನಡ ಚಿತ್ರಾಭಿಮಾನಿಮ್ಮ, ನಿಮ್ಮ ಪಾತ್ರಗಳು ನನಗೆ ತುಂಬ ಪಂಚಪ್ರಾಣ. ನಾನು ನಿಮ್ಮ ಫ್ಯಾನೆ. ನೋವು, ನನ್ನ ಸೊಂಟ ನೋವು. ಬಂದೆ ಬಂದೆ ಎಲ್ಲಿ? ತುಂಬ ನೋವು. ಎಲ್ಲಿ? ಸ್ವಲ್ಪ ಆ ಕಡೆಗೆ ತಿರ್ಕೊಡಿ, ಆ ಕಡೆಗೆ. ಆ ಕಡೆ, ಆ ಹೀಗೆ. ಆ ದೇವೇಂದ್ರ, ನೀವು ಲಭ್ಯವಾಗುವ ಯೋಗವಲ್ಲ ಚಲನಚಿತ್ರರಂಗದ ಖ್ಯಾತ ನಟಿಯ ಸೊಂಟವನ್ನು ದೇಹವನ್ನು ಪರೀಕ್ಷಿಸುವ ಯೋಗ. ಆಹಾ, ನನಗೆ ಅದೃಷ್ಟ ಕುಲಾಯಿಸ್ತು. ಇಲ್ಲಿ ಹೋಯ್ತೆ? ಅಲ್ಲೇ ಅಲ್ಲೇ. ಹಾ, ಇಲ್ಲಿ ಇಲ್ಲೇ. ತುಂಬ ನೋವು ಡಾಕ್ಟ್ರೆ. ತುಂಬ ಅನಾಹುತ ಆಗಿಬಿಡ್ತು. ಸೊಂಟದ ಮೂಳೆ ಜರುಗಿದೆಮ್ಮ, ಸ್ವಲ್ಪ ಪಕ್ಕಕ್ಕೆ ವಾಲಿದೆ. ಎಲ್ಲಿ ಕಾಲು ನೀಡಿ. ಹಾಂ, ನೇರವಾಗಿ. ಹಾಂ ಹಾಂ, ನಿಧಾನ ನಿಧಾನ. ಹಾಗೆ ಹಾಗೆ ಹಾಗೆ. ಆಹಾ, ಎಂಥ ಕಾಲುಗಳು, ಎಂಥ ಕೈಗಳು! ಭವನಾಸಿ ಪಿಕ್ಚರ್ನಲ್ಲಿ ಹೀರೋ ಜೊತೆ ಬೆಡ್ರೂಮ್ನಲ್ಲಿ ಸೀನ್ನಲ್ಲಿ ಎಷ್ಟು ಚೆನ್ನಾಗಿ ಕುಣಿದ ಕಾಲಿದು. ಎಂಥ ಕೈಗಳು! ಇದನ್ನು ಮುಟ್ಟೋ ಅದೃಷ್ಟ. ಆಹ್, ನಾನೇ ಧನ್ಯ. ಎಂಥ ಫೇಮಸ್ ಚಿತ್ರನಟಿ ನನ್ನ ಕೈಲಿ ಮುಟ್ಟಿಸ್ಕೋತಾ ಇದ್ದಾಳೆ ಸದ್ದಿಲ್ಲದೆ. ಆಹ್, ಇವತ್ತು ಸಂಜೆ ಆದರೂ ಸರಿ, ಈಕೆಯನ್ನು ಪರೀಕ್ಷೆ ಮಾಡ್ತಲೇ ಎದ್ದು ಬಿಡ್ತೀನಿ. ಡಾಕ್ಟರ್, ನನಗೊಂದು ಗ್ಲಾಸ್ ನೀರು ಬೇಕು. ಕೊಡ್ತೀನಿ ಕೊಡ್ತೀನಿ, ನೀರು ಬೇಡಿ. ಒಂದು ಕಪ್ ಬೋರ್ ಊಟ ತರಿಸ್ಕೊಡ್ತೀನಿ. ಹಾಂ ಹಾಂ, ಬಾಯ್. ಏನು ಸರ್? ಬೇಗ ಹೋಗಿ ಆ ಕೃಷ್ಣಗಿದ್ದ ಭವನಕ್ಕೆ ಹೋಗಿ ಒಂದು ಕಪ್ ಸ್ಪೆಷಲ್ ಬೋರ್ ಊಟ ಮಾಡಿಸ್ಕೊಂಡು ತಗೊಂಡು ಬಾ. ಹೇಳು, ಸಿನಿಮಾ ಸ್ಟಾರ್ ಕಮಲ ಅವರು ನಮ್ಮ ಶಾಪ್ನಲ್ಲಿ ಬಂದು ಮಲಗಿದ್ದಾರೆ, ನಮ್ಮ ಡಾಕ್ಟರ್ ಅವ್ರನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳು. ಆ ಹೋಟೆಲ್ ಪ್ರೊಪ್ರೈಟರ್ ಹೇಳು, ಅವರು ನೋಡು ಸಿನಿಮಾ ಸ್ಟಾರ್ ಬರಿದೆ ಅಂದ್ರೆ ಅವರೇ ಬೋರ್ ಊಟ ತಗೊಂಡು ಬಂದ್ಬಿಡ್ತಾರೆ. ಗೊತ್ತಾಯ್ತಾ? ಹಾಗೆ ಅವ್ರ ಮನೆ ಹೆಂಗ ಸಂಕಲ್ಪ ಕರ್ಕೊಂಡ್ಬನ್ನಿ ಅಂತ ಹೇಳು. ಗೊತ್ತಾಯ್ತಾ? ಆರ್ಟಿಸ್ಟ್ ನೋಡ್ಕೊಂಡು ಹೋಗಿ ಅಂತ ಹೇಳು. ಹೋಗು ಡಾಕ್ಟ್ರೆ, ದಯಮಾಡಿ ಬೇಗ ನಮ್ಮ ಹುಡುಗಿಗೆ ಏನಾಗಿದೆ ಅಂತ ಹೇಳಿ. ನೀವ್ಯಾಕೆ ಗಾಬರಿ ಆಗ್ತೀರಿ? ಹೇಳಿಲ್ವೇ, ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅದು ಕೆಲಸ ಮಾಡೋಕೆ ಇನ್ನು 15 ನಿಮಿಷ ಬೇಕಾಗುತ್ತೆ. ನಿಮ್ಮ ಮಗಳು ಆಕ್ಟ್ ಮಾಡ್ತಾ ಪಿಕ್ಚರ್ ಹೆಸರೇನಮ್ಮ? ಕಿಲಾಡಿ ರಾಣಿ. ಕಿಲಾಡಿ ರಾಣಿ, ಆಹಾ, ಹೆಸರು ತುಂಬ ಚೆನ್ನಾಗಿದೆ. ಅದ್ರಲ್ಲಿ ಇವ್ರದ್ದು ಏನು ಪಾತ್ರ? ಇವಳೇ ಹೀರೋಯಿನ್. ಅದು ತಿಳಿತು ಬಿಡಿ, ಈಕೆ ಹೀರೋಯಿನ್ನೇ, ಪಾತ್ರ ಯಾವುದು ಮಾಡ್ತಾ ಇದ್ರು ಅಂತ. ಈಕೆ ನಾನು ಟ್ರೀಟ್ ಮಾಡೋಕೆ ಮುಂಚೆ ಪೇಷಂಟ್ ಹಿಸ್ಟ್ರಿ ಸ್ವಲ್ಪ ಸ್ಟಡಿ ಮಾಡ್ಬೇಕು ನೋಡಿ, ಅದಕ್ಕೆ ಕೇಳಿದ್ದು. ಕಥೆಯಲ್ಲಿ ಊರಿನ ಸಾವುಕಾರ ಜನಗಳಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ನೀವು ನರಳಬಾರ್ದು, ಅವ್ರ ಕತೆ ಹೇಳ್ತಾ ಇದ್ರೆ ನೀವು ಸ್ವಲ್ಪ ಮಲ್ಕೊಳ್ಳಿ. ಹೇಳಿ. ಇವಳು ಆ ಊರಿಗೆ ಬಂದು ಜನಗಳ ಕಷ್ಟನೆಲ್ಲ ತಪ್ಪಿಸ್ತಾಳೆ. ಅಲ್ಲಿಗೆ ಒಬ್ಬ ಯುವಕ ಬರ್ತಾನೆ, ಇವಳ ಆದರ್ಶ ಗುಣಗಳು ಕಂಡು ಲವ್ ಮಾಡ್ತಾನೆ. ಇದೇ ಕತೆ. ಅವನ ಲವ್ ಮಾಡೋ ಹೀರೋ ಪಾತ್ರ ಯಾರು ಮಾಡಿದಾರಮ್ಮ? ಆ ಪಾತ್ರನ ಪ್ರೊಡ್ಯೂಸರ್ ಮಾಡಿದ್ದಾರೆ. ಪುಣ್ಯ ಆತ್ಮ, ಒಳ್ಳೆ ಪಾತ್ರನೇ ಹುಡುಕೊಂಡಿದ್ದಾರೆ. ಅವರು ಒಳ್ಳೆ ನಟರೆ. ಅಲ್ಲೇ ಮತ್ತೆ ಪ್ರೊಡಕ್ಷನ್ ಆತಂದೆ, ಹೀರೋ ಪಾತ್ರ ಆತಂದೆ, ಖರ್ಚು ಉಳಿತಲ್ಲ ಬಿಡಿ. ಅದರಲ್ಲಿ ಹೀರೋಯಿನ್ ಡ್ಯುಯಲ್ ರೋಲ್. ನನ್ನ ಮಗಳಿಗೆ ಡಬಲ್ ಹಣ ಕೊಡ್ಬೇಕಲ್ಲ ಅವರು. ನಿಮ್ ಮಗಳು ಎಷ್ಟು ಹೋಗುತ್ತೆ ಒಂದು ಪಿಕ್ಚರ್ಗೆ? 80,000 ರೂಪಾಯಿ. 80,000 ರಂಗಪ್ಪ, ಒಂದು ನೀರು ತಗೊಂಬಪ್ಪ. ಯಾಕೆಂದ್ರೆ ಇವಳೇ ತಾನೇ ಈಗ ಫೀಲ್ಡ್ ಅಲ್ಲಿ ಸೂಪರ್ ಸ್ಟಾರ್, ಆಮೇಲೆ ನಾವೇ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಬೇಕಾಗಿದೆ. ಡಾಕ್ಟ್ರೇ ಡಾಕ್ಟ್ರೇ, ನನ್ನ ಕೈ ಕಾಲೇ ಓಡ್ತಾ ಇಲ್ಲ.
ದಯಮಾಡಿ ನಮ್ಮ ಹೀರೋಯಿನ್ನ ಗುಣ ಮಾಡಿ ಡಾಕ್ಟ್ರೆ. ಅದೇ ಕೆಲಸ ಸ್ವಾಮಿ, ನಾಡಿನ ಹೆಸರಾಂತ ನಂತಿ ನಮ್ಮ ಶಾಪಿಗೆ ಬಂದಿರೋದು ನಮ್ಮ ಭಾಗ್ಯವಲ್ವೇ? ಸ್ವಲ್ಪ ಸುಧಾರಿಸ್ಕೊಳ್ಳಿ, ಇಂಜೆಕ್ಷನ್ ಕೊಟ್ಟಿದ್ದೇನೆ. ಅದು ಅದು ಈಗ ಸ್ವಲ್ಪ ಪ್ರಜ್ಞೆ ಬಂದಾಗಿದೆ, ಕೈ ಕಾಲು ಆಡ್ತದ್ರೆ. 80,000 ರೂಪಾಯಿ ನಟಿ ನಾನು ಸುಮ್ಮನೆ ಬಿಡೋಕ್ಕಾಗುತ್ತೇನ್ರಿ? ಕಮಲವ್ರೆ ಈಗ ಹೇಗಿದೆ ಸೊಂಟ ನೋವು? ಹಾಗೆ ಎಲ್ಲಿ ಎಲ್ಲಿ ನೋಡ್ತೀನಿ, ಇಲ್ಲಿ ನೋಯ್ತಾ? ಇಲ್ಲಿ ಇಲ್ಲ ಅಲ್ಲಿ ಸರ್, ಪ್ರಾಣ ಹೋದಾಗ್ತಿದೆ. ಇದು ಹೇಗಾಯ್ತು ಅಂದ್ರಿ? ನೋಡಿ ಅಲ್ಲಿ ನಿಂತಿದ್ದಾನಲ್ಲ ದುರ್ಗಪ್ಪ, ಅವನೇ ವಿಲ್ಲನ್ನು. ಅವನ್ ಸೀನ್ ಅಲ್ಲಿ ನಮ್ಮ ಹುಡುಗಿನ ಎತ್ಕೊಂಡು ಹೋಗೋ ಸೀನ್ ತೆಗಿತಾ ಇದ್ರು. ಅವನ್ ಬಂದು ನಮ್ ಕಮಲನ್ ಸೊಂಟಕ್ಕೆ ಕೈ ಹಾಕಿ ಅದೇನಾಯ್ತೋ ಏನೋ ಅಯ್ಯಯ್ಯೋ ಅಂತ ಕೂಗಿ ಮೂರ್ಛೆ ಹೋಗ್ಬಿಟ್ಲು. ಘೋರ, ಮಹಾಘೋರ, ಯಾವ ಮಾನವನು ಮಾಡದೇ ಇರತಕ್ಕಂತ ಪರಮ ನೀಚ ಕೆಲಸ. ಎಲ್ಲಿ ಎಲ್ಲಿ ಅವನು ದುರ್ಗಪ್ಪ? ಇಲ್ಲ ಇದ್ದೀನಿ ಸರ್. ಬರೇ ಇಲ್ಲಿ, ನೀನೇನ್ ಮನುಷ್ಯನೋ ದೇವೋ? ಇದಕ್ ಮುಂಚೆ ನೀನ್ ಏನ್ ಕೆಲಸ ಮಾಡ್ತಾ ಇದ್ದೆ? ಟಿಂಬರ್ ಡಿಪೋನಲ್ಲಿ ಮ್ಯಾನೇಜರ್ ಆಗಿದ್ದೆ. ಅದಕ್ಕೆ ಅದಕ್ಕೆ ಈಕೇನು ಮರದ ದಿಮ್ಮಿ ಅಂತ ತಿಳ್ಕೊಂಡು ಆಕೆ ಸೊಂಟದ ಮೂಳೆಯನ್ನು ಜರುಗಿಸ್ಬಿಟ್ಟಿದ್ಯಾ? ಅಯೋಗ್ಯ, ಕರ್ನಾಟಕದ ಹೆಸರಾಂತ ಹೀರೋಯಿನ್ ಸೊಂಟವನ್ನೇ ಮುರಿದು ಏನು ತಿಳಿದವಂತ ನಿಂತಿದ್ಯಾ ಸ್ಕೌಂಡ್ರಲ್? ನಂದೇನು ತಪ್ಪಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್, ಸುಮ್ಮನೆ ಸೊಂಟ ಕೈ ಹಾಕಿದೆ, ಅವರೇ ಕಾಲು ಜಾರಿ ಬಿದ್ದ್ಬಿಟ್ಟು ಸರ್. ಬಾಯಿ ಮುಚ್ಚು ಅಯೋಗ್ಯ, ಯಾರೇ ಸೊಂಟ ಕೈ ಹಾಕ್ಲಿ ಕಾಲು ಜಾರೋದು ಯಾರಿಗೆ ಆಗ್ಲಿ ಸಹಜ ತಾನೆ. ನೀನು ಅಯೋಗ್ಯ ಅಂತ ನನ್ನ ತೀರ್ಮಾನ. ಅಲ್ಲ ಸರ್. ನೀನು ಅಯೋಗ್ಯನಲ್ವೇ? ಅಲ್ಲ ಡಾಕ್ಟ್ರೆ. ಹಾಗಾದ್ರೆ ದ್ರೋಹಿ ಇರಬೇಕು, ವಂಚಕ ಇರಬೇಕು. ದಯಮಾಡಿ ನನಗೆ ಆ ಹೆಸರ ಹೇಳ್ಬೇಡಿ ಡಾಕ್ಟ್ರೆ, ನಾನು ಸಂಪನ್ನ ಕುಟುಂಬದಲ್ಲಿ ಬೆಳ ಬಂದವನೇ. ಈ ಚಿತ್ರದ ನನ್ನ ಪಾತ್ರದಿಂದ ನನ್ನ ಚಿತ್ರರಂಗಕ್ಕೆ ಬಂದು ಬ್ರೇಕ್ ಇತ್ತು, ಗ್ರಹಚಾರ. ಹಾಕಿಬಿಟ್ಟಿಯಲ್ಲ ಚಿತ್ರರಂಗಕ್ಕೆ ಬ್ರೇಕ್ ಹಾಕಿಬಿಟ್ಟೆ. ಯಾವನಾದ್ರೂ ವಿಲ್ಲನ್ ಮಾಡಿಬಿಟ್ರೆ ದಿನ ಒಬ್ಬೊಬ್ಬ ಹೀರೋಯಿನ್ಗಳು ಸೊಂಟ ಮುರಿತಾ ಬರ್ತಿ. ಎಲ್ಲಿ ಡೈರೆಕ್ಟ್ರು? ಎಲ್ಲಿ? ಇಲ್ಲೇ ಇದ್ದೀನಿ ಡಾಕ್ಟ್ರೆ, ಏನ್ ಹೇಳಿ? ನೋಡಿ ನೀವು ಒಳ್ಳೆ ನಿರ್ದೇಶಕರು, ಈ ಚಂಡಾಲನಿಗೆ ನೀವ್ ಯಾಕೆ ಚಾನ್ಸ್ ಕೊಟ್ರಿ? ದಯಮಾಡಿ ಆಗೆಲ್ಲ ಬೈಬೇಡಿ ಸರ್, ಈ ಚಿತ್ರದಿಂದಲೇ ನಾನು ಮುಂದೆ ಬರಬೇಕಾಯ್ತು ಸರ್. ಏನೋ ಅಪ್ಪಿ ತಪ್ಪಿ ಅವ್ರ ಸೊಂಟದ ಮೂಳೆ ಜರುಗಿದೆ, ನಾನು ನನ್ನ ಲಾಕೆಟ್ ಸಾಕ್ಷಿಯಾಗಿ ಹೇಳ್ತೀನಿ, ಬೇಕು ಅಂತ ಅವ್ರ ಸೊಂಟ ಮುರಿದಿಲ್ಲ ಸರ್. ಶಟಪ್. ಸುಮಕೋಮಲಿ ಆದ ಕಮಲಮ್ಮನವರ ದೇಹ ಸ್ಥಿತಿನ ಏರಿಪೇರು ಮಾಡಿ ಲಕ್ಷಾಂತರ ರೂಪಾಯಿ ಆ ಚಿತ್ರ ಮಾಡ್ತಾ ಇರೋ ನಿರ್ಮಾಪಕ ನಿರ್ದೇಶಕರ ನಷ್ಟ ಕೀಡು ಮಾಡಿದ್ದು ಅಲ್ಲದೆ ನನಗೆ ಎದುರು ಜಾಬ್ ಕೊಡ್ತೀಯನೇ ನೀನು? ಇಲ್ಲ ಸರ್, ನಿಮ್ಗ್ಯಾಕೆ ಸರ್ ನಾನು ಎದುರು ಜಾಬ್ ಕೊಡ್ಲಿ? ನಿಮ್ಮನ್ನ ಕಂಡ್ರೆ ನಂಗೆ ತುಂಬಾ ವಿಶ್ವಾಸ ಇದೆ ಸರ್. ನಾನೇ ಸರ್ ಈ ಕೇಸ್ನ ನಿಮ್ ಶಾಪ್ ಕರ್ಕೊಂಡು ಹೋಗೋಣ ಅಂತ ಸಜೆಷನ್ ಕೊಟ್ಟು ಇವರೆಲ್ಲರೂ ಇಲ್ಲಿ ಕರ್ಕೊಂಡು ಬಂದಿದ್ದು. ಹೌದೇ? ಸಾರಿ, ಬಹಳ ಉಪಕಾರ ಮಾಡಿ, ತುಂಬಾ ಥ್ಯಾಂಕ್ಸ್. ಅದೆಲ್ಲ ದುರ್ಗಪ್ಪ ನಾನು ಹೇಳಿದ್ದು. ನೋಡು ನಾಚುಕ್ ಇದ್ದಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ನೋಡಿ, ಈಗ ದೇಹ ಸ್ಥಿತಿ ಆಗಿದೆ, ಅಸ್ತವ್ಯಸ್ತವಾಗಿದೆಯಲ್ಲ, ಎಷ್ಟೊಂದು ಜನಕ್ಕೆ ನಷ್ಟ. ನಿನಗೆ ವಿಲನ್ ಪಾತ್ರ ಕೊಡಕ್ ಬೇರೆ ಡೈರೆಕ್ಟ್ ಹೇಳ್ಕೊತ ತಾನೆ? ನಮ್ ಕಮಲಿಗೆ ಏನಾಗಿದೆ ಸರ್? ನೋಡಿಮ್ಮ, ಎಡಗಡೆ ಸೊಂಟದ ಮೂಳೆ ಸ್ವಲ್ಪ ಜರುಗಿದಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮಾಂಸ ಕಂಡಗಳ ದೌರ್ಬಲ್ಯದಿಂದಲೂ ಹೀಗೆ ನೋವು ಬರುತ್ತೆ. ಒಂದು ಹೊಸ ಔಷಧಿ ತರ ಕೇಳಿದೀವಿ, ತರ್ತಾರೆ ನಮ್ಮ ಮನೆಯವರು. ಔಷಧಿ ಕೊಟ್ಟರೆ ಸಂಜೆ ಹೊತ್ತಿಗೆ ಸುಧಾರಿಸ್ಕೊಂಡು. ಏನು ಅಪಾಯ ಇಲ್ವೇ ಡಾಕ್ಟ್ರೆ? ಆ ಔಷಧಿ ಎಲ್ಲಿಂದ ತರಬೇಕು ಜಾಗ ಹೇಳಿ ಸರ್, ನಮ್ ಕಾರ್ ಇದೆ, ನಾನೇ ತಂದ್ಬಿಡ್ತೀನಿ. ಅವಸರ ಏನೂ ಇಲ್ಲ, ಈಗ ಕೆಲವು ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನೀವು ಅವಸರ ಮಾಡಬೇಡಿ, ಇವತ್ತೊಂದು ಅರ್ಧ ದಿವಸ ಶೂಟಿಂಗ್ ನಿಂತರೂ ಪರವಾಗಿಲ್ಲ, ಇವ್ರ ಆರೋಗ್ಯವಾಗ್ಲಿ. ನನ್ನ ಆಸೆನೂ ಅದೇ ಸರ್, ಇವ್ರಿಗೆ 2 ದಿನ ಬೇಕಾದ್ರೂ ರೆಸ್ಟ್ ಕೊಡ್ತೀನಿ, ಸದ್ಯ ದೇಹಕ್ಕೇನೋ ಅಪಾಯ ಇಲ್ಲ ತಾನೆ? ಏನೋ ನಿಮ್ಮ ಪುಣ್ಯ ನಮ್ಮ ಪುಣ್ಯ, ನಮ್ಮ ಶಾಪ್ ಇಲ್ಲೇ ಇತ್ತು, ನಿಮ್ಗೆ ಹತ್ರದಲ್ಲಿ ಸಿಕ್ತು, ಈಕೆ ಸಹಾಯ ಒದಗ್ತು. ನಿಮ್ಮ ಉಪಕಾರ ನಾವು ಮರೆಯೋ ಹಾಗೆ ಇಲ್ಲ ಸರ್. ಅಷ್ಟು ಬೇಗ ಥ್ಯಾಂಕ್ಸ್ ಹೇಳ್ಬೇಡಿ, ಈಕೆನ ಪೂರ್ಣ ಗುಣ ಮಾಡೋರ್ಗು ಸ್ವಲ್ಪ ನಿಧಾನಿಸಿ. ಡಾಕ್ಟ್ರೆ ತಕ್ಕಳ್ಳಿ. ಬನ್ನಿ ಬನ್ನಿ, ಬಿಸಿ ಬಿಸಿ ಬೋರ್ಡ್ಮೀಟ ಬಾದಾಮಿ ಹಣ್ಣು. ಹೌದು, ಎಲ್ಲಿ ಆ ನಟಿ ಕಮಲ? ನೋಡಿ ಸ್ವಲ್ಪ ನೋಡ್ತೇನೆ. ನೋಡಿ ಈಕೆನ ನಟಿ ಕಮಲ, ಸ್ವಲ್ಪ ಜಾಗ ಕೊಡಿ, ನೀವೆಲ್ಲ ಸ್ವಲ್ಪ ಹೊರಕ್ಕೆ ಹೋಗಿ. ಡೈರೆಕ್ಟ್ರೆ ಸ್ವಲ್ಪ ಹೊರಗಡೆ ಕುತ್ಕೊಳ್ಳಿ ಒಂದು ನಿಮಿಷ. ಕಮಲ ಅವರಿಗೆ ಏನಾದ್ರೂ ಕುಡಿಯೋಕೆ ಇದೆ, ಕೊಡ್ಬೇಕು ಇದೆ, ಬನ್ನಿ. ಆಯ್ತಾಳ್ರೆ, ನೀವ್ ಕಡೆ ಬನ್ನಿ. ಇವರೇ ಸಿನಿಮಾ ನಟಿ ಕಮಲು, ನಮ್ ಶಾಪಿಗೆ ಬಂದಿದ್ದಾರೆ. ನಮಸ್ಕಾರ. ಇವರೇ ಕಮಲ. ನೋಡಿ ಬಿಸಿ ಬಿಸಿ ಬೋರ್ಮಿಟ ತೆಕ್ಕೊಳ್ಳಿ, ನಮ್ಮ ಹೋಟೆಲಲ್ಲಿ ಸಪ್ಲೈ ಎಲ್ಲ ರಜಾ ಹೋಗಿದ್ದಾರೆ, ನೀವು ಬಂದಿದ್ದೀರಿ ಅಂತ ಹೇಳಿ ನಾನೇ ಬಂದುಬಿಟ್ಟೆ. ಇವರು ಕೃಷ್ಣಗೆದ್ದ ಹೋಟೆಲ್ ಮಾಲೀಕರು, ಒಳ್ಳೆ ಸಿನಿಮಾಭಿಮಾನಿ, ನಿಮ್ಮ ಚಿತ್ರ ಅಂದ್ರೆ ಒಂದು ಬಿಡೋದಿಲ್ಲ. ನಮಸ್ಕಾರ. ನಮಸ್ಕಾರ. ನೀವ್ ಎಂತ ಮಾಡಿಕೊಂಡ್ರಿ, ನಿಮಗೆ ಯಾರು ಬಡದದ್ದು? ಏಟು ಏಟ್ ಹೊಡೆದದ್ದಲ್ಲ, ಬಡದದ್ದಲ್ಲ, ಪಾತ್ರ ಮಾಡೋವಾಗ ಒಂದ್ ಸೀನ್ ನಲ್ಲಿ ವಿಲ್ಲನ್ ಇವ್ರನ್ನ ಎತ್ಕೊಂಡು ಹೋಗುವಾಗ ಸೊಂಟ ಬಿಗಿಯಾಗಿ ಹಿಡಿದು ಬಿಟ್ನಂತೆ. ಅವ ಎಂತದ ಬಿಡಿ, ಅಂತವರಿಗೆ ಯಾಕೆ ಪಾತ್ರ ಕೊಟ್ಟದ್ದು? ವಿಲ್ಲನ್ ಪಾತ್ರ ಮಾಡೋಕೊಬ್ಬ ಪಾತ್ರಧಾರಿ ಬೇಕಲ್ವೇ? ಆಯ್ತಲ್ರೆ, ನಮಗೆ ಕೊಟ್ಟಿದ್ರೆ ನಾನು ಅಂತ ಪಾತ್ರ ಸೊಗಸಾಗಿ ಮಾಡ್ತಿದ್ದೆ ಮಾರಾರೆ. ನಾನು ನಮ್ಮ ಊರು ಭಟ್ಕಳದಲ್ಲಿ ಯಕ್ಷಗಾನದಲ್ಲಿ ಸೈಂಧವ, ಸುಯೋಧನ, ಸುಬಾಹು, ಸುಧನ್ವ, ಸುದೇಶ್ನೆ, ಸೈರಂಗಿ ಇಂಥ ಪಾತ್ರ ಎಲ್ಲ ಸೊಗಸಾಗಿ ಮಾಡಿದ್ದೆ. ಹಾಡು ನಾನೇ ಸ್ವಂತ ಹಾಡ್ತಿದ್ದೆ ಮಾರಾಯ. ಆ ಸೈರಂಗಿ ಪಾತ್ರದಲ್ಲಿ ಕೀಚಕನ ಬೈಯೋ ಹಾಡಿದೆ, ಅದೊಂದು ಬಹು ಸೊಗಸಾಗಿ ಹಾಡಿದ್ದೆ ಮಾರಾಯ್ರೆ. ನನಗೆ ಸೌತ್ ಕೆನ್ರ ಸ್ವೀಟ್ ವಾಯ್ಸ್ ಅಂತ ಹೆಸರು ಉಂಟಲ್ಲ, ಅಲ್ಲ ಹಾಡು ಹೇಳುವನು ಕೇಳಿ. ಕೆಲವು ಕೀಚಕ ಕೇಳು ಕತ್ತರಿಸಿ ಹಾಕುವೆನು, ನಿನ್ನ ಕೈಗಳ ಕತ್ತರಿಸಿವೆ, ಚಿತ್ತರತ್ತಲು ಬಿಡದೆ ಕತ್ತೆತ್ತಿ ನೋಡೆನ್ನ ಕಡೆಗೆ, ನೆತ್ತಿ ಮುತ್ತಲ ನನ್ನ ಪತಿಗಳ ಇವರ ಚುಚ್ಚು ಬಾಣಂಗಳಿ. ಹೇಗುಂಟು ಮಾರೆ? ಆಯ್ತಲ್ರೆ ಆಯ್ತಲ್ರೆ, ಸ್ವಲ್ಪ ಈ ಕಡೆ ಈ ಕಡೆ ಬನ್ನಿ. ಹಾಗೆ ಮುತ್ಕೊಂಬಿಟ್ರೆ ಹೇಗೆ? ಅವರು ಬಾದಾಮಿ ಹಾಲು ಕುಡಿಲಿ, ಇವ್ರ ಹೋಟ್ಲಿಂದೆ
ತಗೊಳ್ಳಿ. ನನಗೆ ತಲೆ ತುಂಬಾ ನೋವುತ್ತಾ ಇದೆ ಸರ್. ತಿನ್ಲಿಕ್ಕೆ ನಿಮಗೇನಾದರೂ ತೋರೋಣ, ಬಿಸಿ ಬಿಸಿ ಸಟ್ಟು ದೋಸೆ ಪಲ್ಯ ಆಗ್ತದ, ಪೂರಿ ತಕೊಂಡ್ ಬರಲ್ಲ. ನಮ್ಮ ಹೋಟೆಲ್ ನ ಸಟ್ಟು ದೋಸೆ ಚಟ್ನಿ ಅಂದ್ರೆ ಕರ್ನಾಟಕಕ್ಕೆ ಫೇಮಸ್ ಅಲ್ಲವೋ? ತುಂಬಾ ಸಂತೋಷ ಆಯ್ತಲ್ರೆ, ನಮ್ಮ ಶಾಪು ನಿಮ್ಮ ಹೋಟ್ಲು ಇವತ್ತು ಧನ್ಯವಾಯ್ತಲ್ವೇ, ಏನಂತೀರಿ? ಮಿಸ್ ಕಮಲ ಅವರೇ, ಈ ನಮ್ಮ ಡಾಕ್ಟರ್ ದೊಡ್ಡ ಮನುಷ್ಯ, ಇವರ ಕೈಯಲ್ಲಿ ಅಶ್ವಿನಿ ರೇಖೆ ಉಂಟು ಮಾಡ್ರಿ, ಯಾವ ಪೇಷಂಟ್ ಅನ್ನು ಮುಟ್ಟಲಿ ಮುಗೀತು. ಅವ್ರ ಗುಣ ಆದಂತೆ ಅಂತ ಇವ್ರು ಹೇಳ್ತಾ ಇರೋದು. ನೀವು ಬೋರ್ಮೀಟರ್ ಕೊಡಿ. ಆಯ್ತು, ನೀವು ನೀವು ಇನ್ನೊಂದು ಕಪ್ ತರಲ ಸಾಕು. ನಿಮ್ಮ ಪಾತ್ರ ಅಂದ್ರೆ ಸಾ, ಇವಳು ನನ್ನ ಮಗಳು, ನಿಮ್ಮ ಪ್ಲಾನ್, ನಿಮ್ಮ ಪಾತ್ರ ಇರೋ ಚಿತ್ರ ಮೊದಲನೇ ದಿನ ನೋಡಿ ಬಂದು ಬಿಡ್ತಾಳೆ ಮಾಡ್ರಿ, ಅವಳಿಗೆ ಆಶೀರ್ವಾದ ಮಾಡಿ, ಅವಳು ನಿಮ್ಮ ಹಾಗೆ ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದ. ಆಯ್ತಲ್ರೆ, ಆಯ್ತಲ್ಲ, ಅವ್ರು ನೋಡಿ ಆಯ್ತಲ್ಲ, ಇನ್ನು ತುಂಬಾ ಜನ ಹೊರಗಡೆ ಕಾಡಿದ್ದಾರೆ, ನೀವು ನಿಮ್ಮ ಮನೆಯವ್ರನ್ನ ಕಳ್ಸಿಕೊಡಿ, ನನಗೆ ಔಷಧಿ ಕೊಡಬೇಕು, ನಿಮಗೆ ಹೋಟೆಲ್ ನೋಡ್ಕೊಳ್ಳಕ್ಕೆ ಯಾರು ಇಲ್ಲ. ನನಗೆ ರಜೆ ಉಂಟು ಮಾರಾಯರೆ, ನಾನು ಹೋಟೆಲ್ಗೆ ರಜೆ ಹಾಕಿಬಿಟ್ಟನಲ್ವ, ಕೆಲಸಗಾರನ್ನು ಕಳಿಸಿಬಿಟ್ಟೆ. ಇವತ್ತು ಕಮಲವರು ನಮ್ಮ ಬೀದಿಗೆ ಬಂದಿರುವಾಗ ಸಂಜೆವರೆಗೆ ಇಲ್ಲೇ ಇರ್ತೇನೆ ಮಾರಾಯರೆ. ಅಯ್ಯೋ ನನ್ನ ಮಗನೇ, ನಾನು ನನ್ನ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋಕೆ ನಿನ್ನ ಕರೆದ್ರೆ ಇಲ್ಲಿ ನೀನು ಅಧ್ಯಕ್ಷತೆ ವಹಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ಟೆ, ಚೆನ್ನಾಗಿದೆ. ಆಯ್ತಲ್ರೆ, ನಾನು ಅವ್ರನ್ನ ಚೆಕ್ ಮಾಡಬೇಕು, ಸ್ವಲ್ಪ ಒಂದು 10 ನಿಮಿಷ ಹೊರಗಡೆ ಇದ್ರೆ. ಆಯ್ತು. ಸುನಂದ ಅಮ್ಮ ಎಲ್ಲಿ? ಜಾನಕಿ ನೋಡಿದೀಯ ಆರ್ಟಿಸ್ಟ್ ಅನ್ನ, ತಕ್ಕೊಳ್ಳಿ, ಅವರ ಕೈಯಲ್ಲಿ ಆಟೋಗ್ರಾಫ್ ತಕ್ಕೊಳ್ಳಿ. ಸುನಂದ ಈಕೆನೆ ಭವನಾಶಿ ಪಿಕ್ಚರ್ ನಲ್ಲಿ ಕಾಮಿಡಿಯನ್ಗೆ ಒದ್ದು ಸೈಕಲ್ ಎತ್ಕೊಂಡು ಓಡದ್ದು, ಮಜಾ ಮಜಾ ಉಂಟಲ್ಲ ಅದು ಆ ಸೀನು. ನಿಮ್ಮ ಪಾತ್ರ ನಮ್ಮ ಹುಡುಗರಿಗೆ ತುಂಬಾ ಮೆಚ್ಚು. ತುಳುವಿನಲ್ಲಿ ಒಂದು ಆಟೋಗ್ರಾಫ್ ಹಾಕಿಸಿಕೊ. ನಿಮಗೆ ತಿನ್ನಕ್ಕೇನಾದ್ರೂ ಡಾಕ್ಟ್ರೆ ಬಿಸಿ ಪೂರಿ ಉಂಟು ತರಲ. ನಾನು ಮನೆಗೆ ಫೋನ್ ಮಾಡಿದ್ದೆ, ಈಗ ನಮ್ಮ ಆಕೆ ನನ್ನ ಮಗಳು ಏನೇನೋ ಸಿದ್ಧ ಮಾಡ್ಕೊಂಡು ತಂದು ಬಿಡ್ತಾರೆ. ಡಾಕ್ಟ್ರೆ, ನಮ್ಮ ಆರ್ಟಿಸ್ಟ್ನ ದಯವಿಟ್ಟು ಉಪಚರಿಸಿ ಗುಣ ಮಾಡಿ ಸ್ವಾಮಿ. ಡಾಕ್ಟ್ರೆ, ಅವಳನ್ನ ನಂಬಿ ಬದುಕ್ತಾ ಇದೀವಿ, ಅವಳಿಗೇನಾದ್ರೂ ಆದ್ರೆ ಜೀವಂತವಾಗಿ ನಾನು ಉಳಿಯೋಲ್ಲ ಡಾಕ್ಟ್ರೆ. ನೀವು ಹಾಗೆಲ್ಲ ಮಾತಾಡಬಾರ್ದು, ನೀವು ಧೈರ್ಯವಾಗಿರಿ. ಸೊಂಟದ ಮುಳೆ ಜರಿಗಿರೋ ಹಾಗೆ ಕಾಣ್ತಾ ಇದೆ, ನಿಜವಾಗಿ ಜರಿಗಿದೆಯೋ ಇಲ್ವೋ ಇನ್ನೂ 1/2 ಗಂಟೆ ಹೇಳ್ಬಿಡ್ತೀನಿ ನಾನು. ನೀವೆಲ್ಲ ಎಂತ ಯೋಚನೆ ಮಾಡುವುದು, ಅವರಿಗೆ ಹೇಳಿದ್ದು ಸರಿ ಉಂಟಲ್ಲವೋ, ಮೊದಲು ರೋಗಿ ಯಾರು ಅಂತ ಅವರು ಟೆಸ್ಟ್ ಮಾಡಿಬಿಡ್ತಾರೆ. ರೋಗಿ ಪ್ರಸಿದ್ಧ ಸಿನಿಮಾ ನಟಿ ಅಂದ ಮೇಲೆ ಆಕೆಯನ್ನು ತಮ್ಮ ಕಣ್ಣಿಗೂ ಹೆಚ್ಚಾಗಿ ನೋಡಿಕೊಳ್ತಾ ಇದ್ದಾರೆ. ನೀವು ನಿಮ್ಮ ನಟಿ ಬಗ್ಗೆ ಭಯ ಬಿಟ್ಟು ಧೈರ್ಯವಾಗಿರಿ. ಕಮಲ ಅವರೇ, ನಿಮಗೆ ಬಿಸಿ ಬಿಸಿ 4 ಇಡ್ಲಿ ತಂದು ಕೊಡುವೆ, ತಿನ್ನಿರಿ, ಸಂಕಟ ಹೋಗುತ್ತದೆ. ಅಯ್ಯೋ, ನನಗೇನು ಬೇಡಿ ಸರ್, ನನಗೆ ಪಕ್ಕೆ ಕೂಡ ನೋವುತ್ತಾ ಇದೆ. ಪಕ್ಕೆ ನೋಯ್ತದೆ, ಎಡದ ಪಕ್ಕೆಗೆ ಹೊಡೆತ ಬಿದ್ದಿದೆ. ಕಮಲವರೇ, ಆ ಪಾಪಿ ದುರ್ಗಪ್ಪ ಹಿಡಿದು ಮುರಿದಿದ್ನಲ್ಲ, ಅದಕ್ಕೆ ನೋವು. ನೀವು ಬಲ ಪಕ್ಕ ಕೋಲ್ ಮಲ್ಕೊಳ್ಳಿ, ಆ ಕಡೆ ಹಾಗೆ 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 ಕಾಲ್ ನೀಡಿ, ಹಾಗೆ ಮಲ್ಕೊಳ್ಳಿ ಹಾಗೆ. ಇಲ್ಲಿ ಸಿನಿಮಾ ನಟಿ ಕಮಲವರು ಎಲ್ಲಿದ್ದಾರೆ? ಅದೇನು ಶಾರದಾ ಬಂದ್ರಾ? ಬನ್ನಿ ಬನ್ನಿ ಬನ್ನಿ. ಹಾ ಹಾ, ನೋಡಿ ಕಮಲಮ್ಮನವರೇ, ಇವಳೆ ನನ್ನ ಹೆಂಡತಿ ಅಲ್ಮೇಲು, ಇವಳು ನನ್ನ ಮಗಳು ಶಾರದೆ. ಈ ಸಾರಿ ಪಿ ಯು ಸಿಲ್ ಓದ್ತಾ ಇದ್ದಾಳೆ. ನಿಮ್ಮ ಚಿತ್ರ ಅಂದ್ರೆ ಇವರಿಬ್ಬರಿಗೂ ಪ್ರಾಣ. ಮನೆಗೆ ಬೀಗ ಹಾಕೊಂಡಾದ್ರೂ ಸಿನಿಮಾ ನೋಡಿಬಿಡ್ತಾರೆ. ಶಾರದೆ, ಇವರೇ ಕಮಲು, ಪ್ರಸಿದ್ಧ ಸಿನಿಮಾ ನಟಿ. ನಮಸ್ಕಾರ ರೀ ಕಮಲವ್ರೆ, ನಿಮ್ಮನ್ನ ನೋಡಿ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಬರ್ತಾರೆ ನಿಮ್ಮನ್ನ ನೋಡ್ಲಿಕ್ಕೀಗ. ನನ್ನ ಈ ಸ್ಥಿತಿ ನೋಡೋದಕ್ಕೆ ನಿಮ್ಗೆ ಸಂತೋಷ ಏನಮ್ಮ? ಛೇ 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 ಛೇ, ನೀವು ಹಾಗೆ ಹೇಳ್ಬೋದಾ? ನಿಮ್ಮನ್ನ ನೋಡಿ ನನ್ಗೆ ನನ್ನ ಮದ್ವೆ ಆದಷ್ಟು ಖುಷಿ ಆಯ್ತ್ರಿ. ನಮ್ಮ ಯಜಮಾನ್ರ ಕೈ ಬಿತ್ತು ಅಂದ್ರೆ ಆಯ್ತು, ನೀವ್ ಯಾವ್ದಕ್ಕೂ ಚಿಂತೆ ಮಾಡೋ ಹಾಗಿಲ್ಲ. ಅವ್ರ ಕೈಲಿ ಅಶ್ವಿನಿ ಭರಣಿ 2 ರೇಖೆ ಇದೆ, ಅವ್ರು ರೋಗಿಗಳನ್ನ ಮುಟ್ಟಿದ್ರೆ ಸಾಕು, ಜಿಂಕೆ ಹಾಗೆ ಎಗರ್ಬಿಡ್ತಾರೆ. ನಾನಾಗಲೇ ಹೇಳಲಿಲ್ಲವೋ, ನಮ್ಮ ಡಾಕ್ಟರ್ ಕೈನಲ್ಲಿ ಅಶ್ವಿನಿ ಭರಣಿ 2 ರೇಖೆ ಒಟ್ಟಿಗೆ ಉಂಟಂತ. ನೋಡಿ ನೀವೆಲ್ಲ ಬಂದು ಯಾಕೆ ನಮ್ಮ ಹುಡುಗಿಗೆ ತೊಂದರೆ ಕೊಡ್ತೀರಾ? ಅವಳು ರೆಸ್ಟ್ ತಗೊಳ್ಳಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಛೇ ಛೇ ಛೇ, ಎಂಥ ಮಾತಾಡ್ತೀರಿ ತಾಯಿ ನೀವು? ನಮ್ಮ ಮನೆಯವ್ರಿಗೆ ಹೇಳಿ ಹಾಲು ಕೀರು ಕೇಸರಿ ಬಾತು ವಾಂಗಿ ಬಾತು ಮಾಡಿಸಿ ತಂದಿದ್ದೀನಿ. ಮನೆಯಿಂದ ಸೈನಾಟೈನ್ ತರಿಸಿದ್ದೀನಿ ಮಾ, ಈ ಇಂಜೆಕ್ಷನ್ ಕೊಡ್ತೀನಿ ನೋಡಿ, ನಿಮ್ಮ ಹುಡುಗಿ ಹೇಗೆ ಗೆಲುವಾಗಿ ಎದ್ದು ಬಿಡ್ತಾರೆ. ನೀವೇನು ಹೆದರಬೇಡಿ, ಒಂದು 5 ನಿಮಿಷ ಹೊರಗಡೆ ಆ ಡೈರೆಕ್ಟರ್ ಪಕ್ಕದಲ್ಲಿ ಕೂತಿರಿ. ನೀವೆಲ್ಲ ನಮ್ಮ ಶಾಪಿಗೆ ಬಂದ ಅತಿಥಿಗಳಲ್ವೇ, ನಿಮ್ಮೆಲ್ಲರಿಗೂ ಕಾಫಿ ಟಿಫನ್ ಹಾಲು ಕೀರು ಬೋಂಡಾ ಕೇಸರಿ ಬಾತು ಕೊಟ್ಟು ನಾವು ನಿಮ್ಮನ್ನ ಸ್ವಾಗತಿಸಬೇಡವೆ, ನೀವು ಸೇವೆ ಮಾಡಬೇಡವೆ? ಅಲ್ವೇನಮ್ಮನವರೇ, ನೀವು ತಂದಿರುವ ಕೇಸರಿ ಬಾತು ವಾಂಗಿ ಬಾತು ಹಾಲು ಕೀರು ಇಲ್ಲಿ ಕೊಡಿ, ಹೋಟೆಲ್ ಡಿಪಾರ್ಟ್ಮೆಂಟ್ ನಮ್ಮದಲ್ಲವೋ, ನೀವೆಂತ ಸಪ್ಲೈ ಮಾಡುದು, ಇಲ್ಲಿ ಕೊಡಿ. ಡಾಕ್ಟ್ರೆ, ನನಗೇನು ಬೇಡ, ನಾನು ಏನು ತಿನ್ನೋ ಸ್ಥಿತಿ ಇಲ್ಲ. ಸ್ವಲ್ಪ ತಿನ್ನಿ ಕಮಲವ್ರೆ, ನೀವು ತಿಂದ್ರೆ ಎಲ್ಲ ಸರಿ ಹೋಗತ್ತೆ. ಅಮ್ಮ ಕಮಲಮ್ಮನವ್ರೆ, ನಿಮ್ಮ ಸೊಂಟದ ಮೂಳೆ ಮುರಿದಿದ್ರು ನಾನು ಅದನ್ನ ಜೋಡಿಸಿಕೊಟ್ಟು ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟಿಸಿ ಹೆಸರು ತೆಗೆದುಕೊಂಡು ಹಾಗೆ ಹೆಸರು ತಗೋತೀನಿ. ನೀವು ಧೈರ್ಯವಾಗಿರಿ, ನಾವು ಕೊಟ್ಟಿದ್ದನ್ನು ತಿನ್ನಿ, ಇಂಜೆಕ್ಷನ್ ತಗೊಂಡು ಸಂಜೆವರೆಗೂ ಆರಾಮಾಗಿ ಮಲಗಿ. ನೀವು ಇಲ್ಲಿ ನೋಡಿಮ್ಮ ಕಮಲವ್ರೆ, ಇಲ್ಲಿ ನೋಡಿ ಕೇಸರಿ ಬಾತ್ ತಿನ್ನಿಮ್ಮ, ಏನು ಆಗೋದಿಲ್ಲ. ಬೇಡ, ನನಗೇನು ಬೇಡ. ಸರಿ ಕಮಲವ್ರೆ, ಒಂದು ಆಟೋಗ್ರಾಫ್ ಕೊಡ್ತೀರಾ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಮ್ಮ, ನನಗೆ ಬರೆಯೋಕೆ ಆಗೋದಿಲ್ವಲ್ಲಮ್ಮ. ನೋಡಮ್ಮ, ನಾನು ನಿಮ್ಮನ್ನ ಎತ್ತಿ ಕೂರಿಸ್ತೀನಿ,
ಕೇಳಬೇಕು ಅಂತ ಕೇಳವ್ರನ್ನ. ರೀ ಕಮಲಿ ಅವ್ರೆ, ಇಷ್ಟು ತನಕ ಎಷ್ಟು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದೀರಾ? 62 ಪಿಕ್ಚರ್ ಅಲ್ಲಿ ಮಾಡಿದ್ದೀನಿ. ಈಗ ಆಕ್ಟ್ ಮಾಡಿದಿರಲ್ಲ, ಆ ಪಿಕ್ಚರ್ ಹೆಸರೇನ್ರಿ? ಕಿಲಾಡಿ ರಾಣಿ ಅಂತ. ಪರದೇಶಿ ಅಂತ ಒಂದು ಪಿಕ್ಚರ್ ಆಕ್ಟ್ ಮಾಡಿದ್ರಲ್ಲ, ಅದೇನಾಯ್ತು? ಅದು ಹೋದ ವರ್ಷ ತೆಗೆದ ಚಿತ್ರ. ಅದು ಗೌರ್ಮೆಂಟ್ ಅವ್ರು ಬ್ಯಾನ್ ಮಾಡಿಸ್ಬಿಟ್ರು. ಯಾಕೆ? ಅದು ವಯಸ್ಕರ ಚಿತ್ರವಾಗಿತ್ತು, ತುಂಬ ಸೆಕ್ಸಿ ಆಗಿದೆ ಅಂತ ಮಹಿಳಾ ಸಂಘದವರು ಬ್ಯಾನ್ ಮಾಡಿಸ್ಬಿಟ್ರು. ಛೇ ಛೇ ಛೇ, ನೀವು ಅಂತ ಪಿಕ್ಚರಲ್ಲ ಆಕ್ಟ್ ಮಾಡಬಾರ್ದಪ್ಪ. ಹಾಗನ್ನಕ್ ಆಗುತ್ತೀನಿ ಶಾರದಾ, ಪ್ರೊಡ್ಯೂಸರು ಡೈರೆಕ್ಟ್ರು ಯಾವ ಪಾತ್ರ ಕೊಡ್ತಾರೋ ಅದನ್ನ ಮಾಡ್ಬೇಕು ಅಲ್ವೇನ್ರಿ ಕಮಲೋರೆ? ಸ್ವಲ್ಪ ಪಾಯಸ ತೆಗೆದುಕೊಳ್ಳಿ. ಬೇಡ, ಸಾಕು ನನಗೆ. ರೀ ಕಮಲೋರೆ, ಹೀರೋ ತಪ್ಕೊಂಡು ಮತ್ತೆ ವಿಲ್ಲನ್ ಎಲ್ಲ ರೇಪ್ ಮಾಡೋ ಸೀನ್ ಎಲ್ಲ, ಅದು ಕ್ಯಾಮ್ರಾ ಟ್ರಿಕ್ಸ್ ಅಥವಾ ನೀವೇ ಮಾಡ್ತೀರಾ? ಸುಮ್ಮನೆ ಶಾರದಾ, ಅವ್ರು ಯಾಕೆ ತಪ್ಕೊಳ್ತಾರೆ, ಅದೆಲ್ಲ ಕ್ಯಾಮ್ರಾ ಟ್ರಿಕ್ಸ್ ಕಣೆ. ಇಲ್ಲ, ಅದೆಲ್ಲ ಟ್ರಿಕ್ಸ್ ಅಲ್ಲ, ನಾವೇ ಹೀರೋನ ತಪ್ಕೋಬೇಕು. ಥು, ನಿಮ್ಗೆ ಅವಾಗೇನು ಆಗೋದಿಲ್ವಾ? ಥು, ಎಂತ ಪ್ರಶ್ನೆ ಕೇಳ್ತೀಯ ಶಾರದಾ, ಹಾಗೆಲ್ಲ ಕೇಳಬಾರ್ದು. ಕೇಳಿ ಬಿಡಿ, ಪಾಪ ಹೀರೋಯಿನ್ಗಳ ಹತ್ರ ಮಾತಾಡೋಂಥ ಸಂದರ್ಭ ಅವಳಿಗೆ ಸಿಕ್ಕಿರಲಿಲ್ಲ. ಕೇಳಿ, ಅವಳು ಏನೇನು ಕೇಳಬೇಕು ಕೇಳಿ. ಏನಾಯ್ತಲ್ರ, ಶೂಟಿಂಗ್ ನೋಡ್ಬೇಕು, ಏನು ಮಾಡಬೇಕು ಕೇಳಿ ಕೇಳಿ. ಏನು ಮಾಡ್ತಾರೆ, ಏನು ಬಿಡ್ತಾರೆ, ಹಾಗೆ ಹೋಗ್ತಾರೆ ಎಲ್ಲ ತಿಳ್ಕೊಬೇಕಲ್ವ? ನೋಡಿ ಶಾರದಾ ಅವರೇ, ನಾವು ಅಲ್ಲಿ ಅಭಿನಯ ಮಾಡ್ತೀವಿ ವಿನಃ ನಿಜವಾಗಿಯೂ ನಾವು ಅವರೆಲ್ಲ ಪ್ರೀತಿಸೋದಿಲ್ಲ. ಹಾಗಾದ್ರೆ ಹೀರೋ ತಪ್ಕೊಳ್ಳೋದು ವಿಲ್ಲನ್ ಎತ್ಕೊಳ್ಳೋದು ಹಾಗಾದ್ರೆ ಅದೆಲ್ಲ ಅಭಿನಯ ಅಂತ ಹೇಳ್ತೀರಾ? ಹೌದು. ನೀವೆಲ್ಲ ಮನುಷ್ಯರ ಮೃಗಗಳ. ನನ್ ಮಗಳು ನೋವಿಂದ ಪ್ರಾಣ ಬಿಡ್ತಾ ಇದ್ದಾಳೆ, ಅವಳ ಸುಸ್ತು ಮಾಡಿ ಕೆಲ್ಸಕ್ಕೆ ಬಾರದು ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ರ? ಹೇಳಿ ಹೇಳಿ. ಏನ್ರಿ ನೀವು ಎದ್ದೋಗ್ರಿ ಸುಮ್ಗೆ, ನಮ್ಮ ಆಸ್ಪತ್ರೆಗೆ ಬಂದು ನಾವು ಮಾತಾಡಿಸೋದು ತಪ್ಪೇನ್ರಿ? ಕೆಲಸ ಕೆಡತಲ್ಲವ ಶಾರದಾ. ಅಯ್ಯೋ, ಅವರು ಕಮಲು ತಾಯಿ ಕಣೆ. ಅಯ್ಯೋ, ಮಾತಾಡ್ಬಾರ್ದು. ಹೌದಮ್ಮ, ಸಾರಿ ಅಪ್ಪ, ಸಾರಿ ಅಮ್ಮ. ಸ್ವಲ್ಪ ತೀರ್ಕೊಳ್ಳಿ, ಕೇಸರಿ ಬಾತ್ ತೀರ್ಕೊಳ್ಳಿ. ನನಗೇನ್ ಬೇಡಮ್ಮ. ಸ್ವಲ್ಪ ತೆಗೆದುಕೊಳ್ಳಿ ಅಮ್ಮ, ನೀವಿದ್ರೆ ಅಲ್ಲ ಕಮಲು. ಬೇಡ ಬೇಡ, ಕೇಸರಿ ಬಾತ್ ಬೇಡ, ವಾಂಗಿ ಬಾತ್ ಕೊಡಿ. ಇಲ್ಲಿ ಯಾರು ಕೋಪಿಸಿಕೊಳ್ಳಕೂಡುದು, ಇದು ನಮ್ಮ ಶಾಪು. ನಮ್ಮ ಶಾಪಿನಲ್ಲಿ ಸ್ನೇಹದ ವಾತಾವರಣ ವಿನಃ ಜಗಳವಿಲ್ಲ. ಅಮ್ಮ, ನಿಮ್ಮ ಮಗಳು ಸಂಜೆ 6 ಗಂಟೆ ಒಳಗೆ ಆಲ್ ರೈಟ್ ಆಗ್ಬಿಡ್ತಾರೆ ನೋಡ್ತಾರೆ. ಇವಳು ನನ್ನ ಮಗಳು ಶಾರದೆ, ಇವಳು ನನ್ನ ಹೆಂಡತಿ. ನನ್ನಷ್ಟು ಹಾಗನ್ನಿ ಮಾಡಾರೆ, ತಾಯಿಯವ್ರಿಗೆ ಐತಾಳ್ರೆ ಪರಿಚಯ ಆಗ್ಬೇಡವು. ಇವರು ಐತಾಳ್ರು ಅಂತ ಕೃಷ್ಣಗಿದ್ದ ಹೋಟೆಲ್ ಮಾಲೀಕರು ಅಂತ ಅವಾಗಲೇ ಹೇಳಿದಿನಲ್ಲ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನೋಡಿ ತಾಯಿ, 1966 ನಾವು ನಿಮ್ಮ ಮಗಳ ಪಾತ್ರ ನೋಡಿ ಮೂರ್ಛೆ ಹೋಗಿದ್ದೆ ಥಿಯೇಟರ್ ನಲ್ಲಿ. ಯಾಕೆ, ಏನಾಗಿತ್ತು? ಥಿಯೇಟರ್ ಒಳಗೆ ಫ್ಯಾನ್ ಇರಲಿಲ್ಲ, ಬಾಗಿಲೆಲ್ಲ ಮುಚ್ಚಿತ್ತು, ಉಸಿರು ಕಟ್ಟಿ ಮೂರ್ಛೆ ಹೋಗಿದ್ದುಂಟು. ಮೂರ್ಛೆ ತಿಳಿದದ್ದ ಮೇಲೆ ನಿಮ್ಮ ಹುಡುಗಿ ಪಾತ್ರ ನೋಡಿ ಮನೆಯಲ್ಲಿ ಮತ್ತೆ ಮೂರ್ಛೆ ಹೋದೆ. ಅಷ್ಟು ಮನಸ್ಸಿಗೆ ತಾಕಿತ್ತು ಇವರ ಪಾತ್ರ. ಅದಕ್ಕೆ ಹೇಳುವ, ಇವತ್ತು ಇವರು ಇಲ್ಲಿಗೆ ಬಂದದ್ದು ನಮ್ಮ ಭಾಗ್ಯ. ನಾನು ಇವತ್ತು ಹೋಟ್ಲಿಗೆ ರಜಾ ಕೊಟ್ಟು ಬಿಟ್ಟಲ್ಲ. ದಾರೆ ಬಿಡಿ, ದಾರೆ ಬಿಡಿ. ನಮ್ಮ ಬಿಲ್ಡಿಂಗ್ ಅನ್ನೋ ದೇವನಾಥ ಸರ್ ಬಂದ್ರು. ನನ್ನ ಹೆಂಡತಿ ಮಗಳು ಬಂದಿದ್ದಾರೆ. ಜನಕ್ಕೆ ಮೇಡಮ್, ಇವರೇ ಕಮಲ್ ಅವರು ಅಂತ ಸಿನಿಮಾ ನಟಿ. ಇವರು ನಮ್ಮ ಕಾಂಪೌಂಡರ್ ಮಕ್ಕಳು. ನನ್ ಹಾಗೆ ಅವ್ರಿಗೂ ಬರೀ ಹೆಣ್ಣು ಸಂತಾನ ಇಲ್ಲಪ್ಪ. ನಿನ್ ಬಾಕಿ ಮಕ್ಕಳು ಅದೇ ಗೋಲ್ಮಾಲು ಹೆಂಚಿತ್ರ ನೋಡಕ್ ಹೋಗಿದ್ದಾರೆ. ಓಹೋ, ನಿಮ್ದೇ ಗೋಲ್ಮಾಲು. ಅವನ್ ಬಾಯಿಲಿ ಬರಲ್ಲ ಗೋಲ್ಮಾಲು ಹೆಣ್ಣು ಚಿತ್ರ, ಅದನ್ನ ನೋಡಕ್ಕೆ ಹೋಗಿದ್ದೆ. ನಾನು ಸಿನಿಮಾ ಅಭಿಮಾನಿ ಇಲ್ವೇ, ಎಲ್ಲಾ ಟೈಟ್ಲಿಂಗ್ ಹಾಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಆದೇವನಾಥಾಚಾರ್ ಅಂತ, ನಮ್ ಬಿಲ್ಡಿಂಗ್ ಓನರ್. ನಮಸ್ಕಾರ. ನಮಸ್ಕಾರ ಅಮ್ಮ. ನಮ್ಮ ಡಾಕ್ಟರ್ಗೆ ನಾವು ಬಿಲ್ಡಿಂಗ್ ಕೊಟ್ಟಿ ಸಾರ್ಥಕವಾಯ್ತು. ಅದ್ ಸರಿ ನೋಡಿ, ಅವ್ರ ದೆಸೆಯಿಂದ ನಾವು ನಿಮ್ಮನ್ನ ನೋಡುವಂತ ಅವಕಾಶ ಸಿಕ್ತು. ನಿಮ್ ಪಿಕ್ಚರ್ನೆಲ್ಲ ನಾನು ಒಂದು ಬಿಡದ ಹಾಗೆ ನೋಡ್ತೀನಿ. ನನಗೆ ಈ ಕ್ರೈಮು, ರೇಪು, ಪ್ರಣಯ, ಹೊಡೆದಾಟ ಅಂದ್ರೆ ಅಂತ ಪಿಕ್ಚರ್ಗಳು ಬಹಳ ಇಷ್ಟ ನನಗೆ. ನೀವು ಸರಿ, ನೀವು ಇನ್ನು ಎಷ್ಟು ದಿವಸ ಇರ್ತೀರಿ ಇಲ್ಲಿ? ದಿನಗಳಿಲ್ಲ, ಸಂಜೆ ಹೊತ್ಕೊಂಡ್ಬಿಡ್ಬೇಕು. ಛೇ 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 ಛೇ, ಇನ್ನೂ 2 ದಿನ ಇರಿ. ಅಲ್ಲ, ನನ್ನ ತಮ್ಮ ನಿಮ್ ಪಿಕ್ಚರ್ಸ್ ಅಂದ್ರೆ ಬಹಳ ಇಷ್ಟ, ಪಂಚ ಪ್ರಾಣ ಅವನಿಗೆ. ಅವನು ಕುಣಿಗಲು ಹೋಗಿದ್ದಾನೆ, ನಾಳೆ ಬರ್ತಾನೆ. ನಾಳೆವರೆಗೂ ಇರಿ ಡಾಕ್ಟ್ರೆ. ಇವ್ರು ನಾನು ನಾಳೆವರೆಗೂ ಇರಿ ಅಂತ ನಾಳೆ ಬೆಳಗ್ಗೆ ಕುಂಬಿಟ್ಟ ನನ್ನ ಹೆಂಡತಿ ಬರ್ತಾರೆ, ಅವಳ ಆಸೆಯ ತೀರುವುದಲ್ಲವೋ, ಅದನ್ನೇ ನಾನು ಹೇಳುವುದು ಮಾರಾಯರೆ. ಸಾಧ್ಯವಿಲ್ಲ ಡಾಕ್ಟ್ರೆ, ನನಗೆ ಇದೇನೋ ಜಾಸ್ತಿ ಆದ ಕಾಣ್ತಾ ಇದೆ. ಏನು ಯೋಚನೆ ಮಾಡಬೇಡಿ, ಭಯಪಡಬೇಡಿ, ಭಯಪಡಿ. ನಾನಿಲ್ವೇ ಅಮ್ಮ, ನಾನಿಲ್ವೇ. ದೇವನಾಥಾಚಾರ್ಯರಿಗೆ ಒಂದ್ ಲೋಟ ಬೋರ್ ಬಿಟ್ಟ ತಗೊಂಡ್ಬರ್ನಿ. ಆಯ್ತಲ್ಲ, ಅವರಿಗೆ ಬೋರ್ ಕುಡಿದ ಮೇಲೆ ಬಿಲ್ಡಿಂಗ್ ಓನರ್ ತಂಪು ಆದ್ರೆ ನಾವಲ್ವೇ. ಕಮಲ್ ಅವ್ರೆ, ನಿಮಗೆ ಕುಡಿಲಿಕ್ಕೆ ಏನಾದ್ರು? ಅಯ್ಯೋ, ಏನು ಬೇಡಿ. ಹೇ ಡಾಕ್ಟ್ರೆ, ಇದೇನ್ರಿ ನಮ್ ಹೀರೋಯಿನ್ ಅನ್ನ ಪ್ರದರ್ಶನ ಮಾಡೋದಾಗೋಗ್ಬಿಟ್ಟಿದೆ, ಬೇಗ ಕಳ್ಸಿಕೊಡ್ರಿ. ನೋಡಿ ನೋಡಿ ಡೈರೆಕ್ಟ್ರೆ,
ನೀವು ಹಾಗೆ ಮಾತಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ನನ್ನ ಅಭಿಮಾನಿ ಸಿನಿಮಾ ನಟಿ ನಮ್ಮ ಶಾಪಿಗೆ ಬಂದ್ರೆ ನಾನು ಆಕೆಯನ್ನು ನೆಗ್ಲೆಕ್ಟ್ ಮಾಡ್ತೀನೇನ್ರಿ? ಈ ಊರಿನ ಸಮಾಚಾರ ನಿಮಗೆ ಗೊತ್ತಿಲ್ಲ, ಜನಕ್ಕೆ ಬೇಜಾರು ಬರೋ ಹಾಗೆ ನಾವು ನಡ್ಕೊಂಡು ನಮ್ಮನ್ನೇ ಹರಾಜು ಹಾಕ್ಬಿಡ್ತಾರೆ ಇಲ್ಲಿ ಜನ. ನೀವು ಹೊರಗಿರಿ ಸರ್, ಆ ಕಮಲ ಅವ್ರ ಸೊಂಟದ ಮಳೆ ಜರುಗಿದೆ, ಅದನ್ನ ಬಹಳ ಮುತುವರ್ಜಿ ಯೋಚನೆ ನೋಡ್ತಾ ಇದ್ದಾರೆ. ನಮಸ್ಕಾರ. ನೋಡಿ ಮಾ, ನೋಡಿ ಹೀರೋಯಿನ್ ತಾಯಿಯವರೇ, ಈ ಕಡೆ ತಿರುಗಿ. ಈ ನಿರ್ದೇಶಕರು ಹೀಗೆ ಅವಸರ ಪಡಿಸಿದ್ರೆ ನಾನು ಪ್ರಥಮ ಚಿಕಿತ್ಸೆ ಮಾಡೋಕ್ಕಾಗಲ್ಲ. ಇನ್ನು ಎರಡನೇ ಚಿಕಿತ್ಸೆ ಹೇಗೆ ಶುರು ಮಾಡೋದು? ಇವರಿಗೆ ನಿಮ್ಮ ಹುಡುಗಿ ಆರೋಗ್ಯ ಬೇಕಾಗಿಲ್ಲ, ನೋ ನೋ ನೋ, ಅವಳ ಅಭಿನಯ ಮಾತ್ರ ಬೇಕು. ಹೀಗಾದ್ರೆ ಹುಡುಗಿ ದೇಹ ಬಾಳಿಕೆ ಬರ್ತ ನೀವು ಹೇಳಿ. ನೋಡಿ ಡೈರೆಕ್ಟರ್ ಸಾಹೇಬ್ರೆ, ಈ ನಟಿ ನಿಮಗೇನು ಸ್ವಂತ ಅಲ್ಲ, ಆಕೆ ನಮ್ಮೆಲ್ಲರಿಗೂ ಬೇಕಾದವಳಲ್ಲವ. ನಮಗೇನು ಈ ದೇಶಕ್ಕೆ ಬೇಕಾದ ಅಭಿನೇತ್ರಿ ಅಲ್ಲವೋ? ಆಕೆಯನ್ನು ಮನೆಗೆ ಕರೆದು ಉಪಚಾರ ಮಾಡೋ ಹಕ್ಕು ಎಲ್ಲರಿಗೂ ಉಂಟು. ಅವರು ಪಬ್ಲಿಕ್ ಪ್ರಾಪರ್ಟಿ ಅಲ್ಲವೋ? ಆಯ್ತು, ನೀವು ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ರಲ್ಲ, ನನ್ನ ಮಾತೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಡೈರೆಕ್ಟ್ರೆ, ಯಾಕ್ರಿ ಮಾತಾಡಿ 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 ಗಂಟು ಅನಿಸ್ಕೋತೀರಿ? ಈ ನಟಿನೂ ಒಂದ್ ಎರಡು ದಿವಸ ರೆಸ್ಟ್ ತಗೊಳ್ಳಿ. ನಮ್ಮ ಊರಿಗೆ ಬಂದ ಒಂದ್ ನಟಿಗೆ ನಾವು ಸನ್ಮಾನ ಮಾಡದೇ ಊರ್ನವ್ರು ಸುಮ್ನೆ ಇರ್ತಾರೇನ್ರಿ? ಇದು ಐತಾಳ್ ಹೋಟೆಲ್ ತಿಂಡಿ ಅಲ್ಲಮ್ಮ, ನಮ್ಮ ಮನೆ ತಿಂಡಿ, ತಗೊಳ್ಳಿ ತಿನ್ನಿ, ಇದೇನು ವಿರೋಧವಲ್ಲ, ತಿನ್ನಿ. ನೀನಂತ ಕಿಂಡಲ್ ಮಾಡುವುದು ಮಾರಾಯರೆ, ನಾವು ಕೃಷ್ಣ ಗೆದ್ದ ಹೋಟೆಲ್ ಮಾಲೀಕರು ಮಾತ್ರವಲ್ಲ ಮಾರಾಯರೆ, ಒಳ್ಳೆ ಅಡಿಗೆಯವರು ಕೂಡ. ನಾವು ಒಳ್ಳೆ ತಿಂಡಿ ಮಾಡುವುದಿಲ್ಲವೋ? ಡಾಕ್ಟ್ರೇ ಡಾಕ್ಟ್ರೇ, ನಮ್ಮೂರಿಗೆ ಸಿನಿಮಾ ನಟಿ ಬಂದಿದ್ದಾರಂತ ಸೀನಪ್ಪನವ್ರು ತಿಳಿಸ್ದೆ. ಅವರು ನಾನು ಬರೋವರೂ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಡಾಕ್ಟ್ರೆ ಸೀನಪ್ಪನವರು ನಮ್ಮ ಮುನಿಸಿಪಲ್ ಕೌನ್ಸಿಲರ್ ಸೀನಪ್ಪನವರೇ. ಬರ್ತಾರೆ, ಬರ್ಲಿ ಇರ್ತಾರೆ. ವಿಶಾಲು, ನನ್ನ ಹೆಂಡತಿಗೆ ತುಂಬಾ ಕೆಲಸ ಇದೆ ಮನೆಯಲ್ಲಿ, ಅವಳಿಗೆ ಕಮಲ ಅವ್ರು ನೋಡ್ಬೇಕು ಅಂತ ಬಹಳ ದಿನದ ಕಾದಿದ್ಲು. ಇವತ್ತು ಅವಳ ಆಸೆಗೆ ನೀನು ನೀರಡಿಸಬೇಡ, ದಯಮಾಡಿ ಹೊರಗೆ ಕೊಡ್ತೀರಿ, ಹೋಗು ಹೋಗು, ಆಮೇಲೆ ಬರೋ ಅಂತ ಹೋಗು. ಏನ್ ಸರ್, ನನ್ನ ಹೆಂಡತಿಗೂ ಮಗಳಿಗೂ ಬೆಲೆನೆ ಕೊಡ್ತಾ ಇರೋಲ್ಲ ನೀವು? ನಿಮ್ಮ ಹತ್ರ ನಾನು ಕಾಂಪೌಂಡರ್ ಆಗಿರ್ಬೋದು, ಆದ್ರೆ ನನ್ನ ಹೆಂಡತಿನ ಮಾತ್ರ ನಾನು ದೇವ್ರ ಕಂಡ ಕಾಣ್ತಾ ಇದ್ದೀನಿ. ಅವಳು ಸಿನಿಮಾ ನಟಿ ನೋಡಕ್ ಬಂದಿದ್ದಾಳೆ, ನಿಮ್ ಮಗಳೆದ್ರಿಗೆ ಅವಳನ್ನ ಬೈಯೋದು ನ್ಯಾಯವಲ್ಲ ಸರ್. ಛೇ 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 ಛೇ, ಅಲ್ಮೇಲು ಸುಮಾ ವಿಶಾಲು, ಏ ಕ್ರಮ, ನಿಮ್ಮೆಲ್ರಿಗೂ ಇವತ್ತು ಏನಾಗಿದೆ? ತಂದೆ ಆಗಿರೋ ನನ್ನ ಮಾತುಗೂ ನೀವು ಬೆಲೆ ಕೊಡ್ತಾ ಇಲ್ವೇ? ಈ ದೇವನಾಥಾಚಾರ್ಯ ಕೈಲೂ ಬಯಸ್ಬೇಕೆಮ್ಮ ನನ್ನ. ನೀವು ಅವ್ರು ಯಾರು ಹೋಗೋದು ಬೇಡ, ನಾನೇ ಮನೆಗೆ ಹೋಗ್ತೀನಿ. ನೀವು ಸುಮ್ಮನೆ ಮಲ್ಕೊಳ್ಳಿ ತಾಯಿ, ನೀವು ನಮ್ಮ ಅಭಿಮಾನದ ನಟಿ, ನೀವು ನಮಗ್ ಬೇಕು. ಈ ಡಾಕ್ಟ್ರಿ ಅಂತಿ ಕಾಂಪೌಂಡರ್ ಅಂತಿ ಏನ್ ಜಗಳ ಆಡಿದ್ರೆ ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ? ನೀನಂತ ಹೆಂಗಸರು ಡಾಕ್ಟರ್ ಶಾಪ್ನೊಳಗೆ ಬಂದು ಒಂದೇ ಸಮ ಹೊಡ್ಕೊಳ್ಳದ? ಅಯ್ಯೋ ಎಂಥ ಶುಭ ದಿನ ಇವತ್ತು, ಏಕೆ ಇಲ್ಲಿ ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಅಂತ ಮಾತಾಡ್ತಾ ಇದ್ದೀರಾ? ನೀವೆಲ್ಲ ದಯಮಾಡಿ ಒಂದು ದಿವಸ ಹೊರಗಡೆ ಇರಿ. ಹಾಂ ಹೊರಗಡೆ ಇರಿ, ನಾನು ಇವರಿಗೆ ಇಂಜೆಕ್ಷನ್ ಕೊಡಬೇಕು. ವಿಶಾಲು, ಅಲ್ಮೇಲು, ಸುಮಾ, ನೀವೆಲ್ಲ ಹೊರಗಡೆ ಇರಿ. ಹ್ಞೂ ರಾಜಿ, ನೀನು ಬಾ, ನೀನೇ ನರ್ಸ್ ಕೆಲಸ ಮಾಡು, ಈಗ ಇವ್ರಿಗೆ ಇಂಜೆಕ್ಷನ್ ಕೊಡ್ತೀನಿ. ಹೌದಲ್ಲವೋ, ನೀವೆಲ್ಲ ಈಗ ಹೊರಗಡೆ ಇರಿ, ಎಲ್ಲರೂ ಮಾತಾಡಿಸಲಿ. ನಟಿನ ಯಾಕೆ ಬೇಸರ ಮಾಡಿಕೊಳ್ತೀರಿ? ತಿರುಪತಿ ದೇವರ ಧರ್ಮ ದರ್ಶನ ಮಾಡುವಂತೆ ಒಬ್ಬೊಬ್ಬರಾಗಿ ಬನ್ನಿ, ದರ್ಶನ ಮಾಡಿ ಮಾತಾಡಿಸಿ ಹೋಗಿ, ಬನ್ನಿ ಮಾಡಿ ದರ್ಶನ ಹೋಗಿ. ಡಾಕ್ಟ್ರೆ, ನನ್ಗೆ ಯಾಕೆ ಇಂಜೆಕ್ಷನ್? ಮಿಸ್ ಕಮಲ್ ಅವರೇ, ನೋಡಿದ್ರಾ ನಿಮ್ ಮುಖ ನೋಡ ಆಸೆಯಿಂದ ಹೇಗೆ ಹೊರಗೆ ಜನ ಎಲ್ಲ ಕಾತು ನಿಂತ್ಬಿಟ್ಟಿದ್ದಾರೆ. ನಿಮ್ಮನ್ನು ಬೇಗ ಗುಣ ಮಾಡಿ ನಾನು ಹೆಸರು ತಗೋತೀನಿ. ಹಾ ಎಲ್ಲಿ ನಿಮ್ಮ ಕಾಲಿನಿ ಎಲ್ಲಿ ಆ ಕೈ? ಹಾಗೆ ಹಾಗೆ ದಾರಿ ಬಿಡಿ, ದಾರಿ ಬಿಡಿ, ಸೀನಪ್ಪನವ್ರು ಬರ್ತಾರೆ. ಸೀನಪ್ಪನವ್ರು ಬಂದ್ರು, ಎಲ್ಲ ದಾರಿ ಬಿಡಿ, ನಮ್ಮ ಎಂ ಸಿ ಬಂದ್ರಲ್ವ, ನಮ್ಮೂರ ಎಂ ಸಿ ಬಂದಿದ್ದಾರೆ, ದಾರಿ ಬಿಡಿ. ನಮಸ್ಕಾರ ಸೀನಪ್ಪನವ್ರಿಗೆ. ನಮಸ್ಕಾರ ಡಾಕ್ಟ್ರೆ. ಓಹೋ, ಏನಾಯ್ತಾಳ್ರು, ನೀವು ಇಲ್ಲೇ ಠಿಕಾಣ ಮಾಡ್ದಾಗಿದೆ? ಅಂತದ್ದೇನಿಲ್ಲ ಮಾರಾಯರೆ, ಬೆಳಿಗ್ಗಿನ ಸಿನಿಮಾ ನಟಿ ನೋಡ್ತಾ ಇಲ್ಲೇ ನಿಂತು ಬಿಟ್ಟಿದ್ದಾರೆ. ನೋಡಿ ಎಲ್ಲಿ ಹೀರೋಯಿನ್ ಅವರು? ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಒಳಗೆ ಒಳಗೆ. ಇವರೇ ಮಿಸ್ ಕಮಲು ಅಂತ. ಓಹೋ, ಅವರ ಹೆಸರು ಯಾರು ಕೇಳಲಿಲ್ಲ. ನಮಸ್ಕಾರ ಅಮ್ಮ. ನಮಸ್ಕಾರ. ಇವರು ನಮ್ಮ ಊರಿನ ಮುನ್ಸಿಪಲ್ ಕೌನ್ಸಿಲರ್ ಸೀನಪ್ಪನವರು. ಈ ಊರಿಗೆ ಏನು ಹೆಚ್ಚ ನಮ್ಮ ಬಡಾವಣೆಗೆ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂತದ್ದೇನಿಲ್ಲಮ್ಮ, ಈ ಬಡಾವಣೆಗೆ ನಾನು ಮುನ್ಸಿಪಲ್ ಕೌನ್ಸಿಲರ್ ಆದ್ಮೇಲೆ ತುಂಬಾ ಕೆಲಸ ಮಾಡಿಸಿದ್ದೇನೆ. ದೀಪಗಳಿರ್ಲಿಲ್ಲ ಈ ರಸ್ತೆಗಳಿಗೆ, ನಲ್ಲಿ ನೀರು ಸರಿಯಾಗಿ ಬರ್ತಾ ಇರ್ಲಿಲ್ಲ, ಮನೆಗೊಂದು ಬಾವಿ ತೋಡಿಸೋ ಯೋಜನೆನ ಸರ್ಕಾರಕ್ಕೆ ನಾನೇ ಕೊಟ್ಟೆ. ಬೀದಿಲಿ ಸರಿಯಾಗಿ ಜನ ಕಸ ಗುಡಿಸ್ತಾ ಇರ್ಲಿಲ್ಲ, ಕೂಲಿಯವ್ರನ್ನಿಟ್ಟು ನಾನೇ ಮೇಸ್ತ್ರಿ ತರ ಕೆಲಸ ಮಾಡಿಸ್ತಿದ್ದೀನಿ. ಇದರಿಂದ ನನ್ನ ಇವರೆಲ್ಲ ಹೊಗಳ್ತಾರೆ ಅಷ್ಟೇ. ಆದ್ರೆ ನೋಡಿ, ಈ ಊರಿನ ಹೋಟೆಲ್ನವರು ಕೊಳತನ ಮಾತ್ರ ನಾನು ತಿದ್ದೋಕೆ ಆಗ್ತಾ ಇಲ್ಲ. ನಮ್ಮ ಹೋಟೆಲ್ ಒಂದೊಂದು ಉಳಿದು ಊರಿನ ಎಲ್ಲಾ ಹೋಟೆಲ್ ಆಹಾರ ಶುದ್ಧ ಇಲ್ಲ ಮಾರಾಯ, ಅವರ ಕೈ ಭಯ ಶುದ್ಧ ಇಲ್ಲ, ಇವರು ಬಂದ ಮೇಲೆ ಎಲ್ಲರಿಗೂ ಭಯ ಆಗಿದೆ. ಸೀನಪ್ಪನವರೇ, ನಮ್ಮ ಕಮಲ ಅವರು ಇದುವರೆಗೆ ಸುಮಾರು 40 ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರಲ್ಲವೋ? ಈಗ ನೀವು ಪಾತ್ರ ಮಾಡ್ತಾ ಇದ್ದ ಚಿತ್ರದ ಹೆಸರೇನು? ಕಿಲಾಡಿ ರಾಣಿ.
ಇದರಲ್ಲಿ ನೀವೇನ ಕಿಲಾಡಿ ರಾಣಿ? ನಿಮ್ ಮಾತಿಗೆ ನನಗೆ ನಗು ಬರ್ತಾ ಇದೆ, ನಗು ಕೂಡ ಆಗ್ತಾ ಇಲ್ಲ. ನಾವು ನಗುತ್ತೇವಲ್ಲ. ನೀವೇ ಕೆದರ್ತೀರಿ, ನಾನು ಔಷಧಿ ಕೊಟ್ಟಿದ್ದೀನಿ, ನೀವು ನಗಬಹುದು, ಏನ್ ಹೆದರ್ಕೋಬೇಡಿ. ಹಾ ನೋಡಿ, ಇನ್ನು ಅರ್ಧ ಗಂಟೆಲಿ ನೀವು ಎದ್ದು ಬಿಡ್ತೀರಾ. ಡಾಕ್ಟ್ರೆ, ಏನಪ್ಪ, ನಮ್ಮ ಊರಿನ ಜನ ಅಲ್ಲ ಕಮಲನ್ನು ನೋಡ್ಬೇಕು ಅನ್ಬಿಟ್ಟು ಗಲಾಟೆ ಮಾಡ್ತಾ ಅಯ್ಯೋ ಕಲ್ಲು ಇಟ್ಟಿಗೆ ತಗೊಂಡು ಬಾಗಲ್ ತೆಗೀರಿ ಅಂತ ಹೇಳ್ತಾರೆ. ಅಯ್ಯೋ ಇದೇನಪ್ಪ, ನಮ್ಮೂರಿನ ಜನಕ್ಕೆ ಗಂಭೀರವೇಲ್ವಲ್ಲ. ಅವರೆಲ್ಲ ನಮ್ ಪಾರ್ಟಿ ಜನರೇ, ನಾನು ಇವ್ರು ನೋಡಕ್ ಬಂದೆ ಅಂತ ಅವರೆಲ್ಲ ಬಂದಿದ್ದಾರೆ. ಹೊರಗಡೆ ಒಂದು ಕುರ್ಜಿ ಹಾಕಿ ಈ ಕಮಲವ್ರು ಕೂರಿಸ್ಬಿಡಿ, ಜನರೆಲ್ಲ ನೋಡ್ಕೊಂಡು ಹೋಗ್ಲಿ. ಅಯ್ಯೋ ನೀವ್ಯಾಕ್ ಹೆದರ್ತೀರಿ, ಅವರೆಲ್ಲ ನಿಮ್ಮನ್ನು ನೋಡ್ಬೇಕು ಅಂತ ಹಠ ಮಾಡ್ತಾ ಇದಾರೆ ಅಷ್ಟೇ. ಕುತ್ಕೊಳ್ಳಕ್ಕೆ ಆಗ್ತಾ ಇಲ್ವಲ್ಲ ಸರ್. ಅದಕ್ಕೆಲ್ಲ ನಾನು ಏರ್ಪಾಡ್ ಮಾಡ್ತೀನಿ, ಸುಮ್ಮನಿರಿ. ನಾನು ಏರ್ಪಾಡ್ ಮಾಡ್ತೀನಿ. ಎಂತ ಮೋಸ ಮಾಡ್ತಾ ಇದ್ದೀರಿ ನೀವು? ಏನ್ರಿ, ನಾವೇನ್ ನೋಡೋದ್ ಬೇಡ, ನಿಮ್ ಮುನ್ಸಿಪಲ್ ಕೌನ್ಸಿಲರ್ ನೀವೇ ನೋಡ್ಕೋತಾ ಇರೋದ, ನಮ್ಮವರೆಲ್ಲ ಸದಸ್ಯರಲ್ಲೇನ್ರಿ? ಕೆಕ್ಕೆ ಗಮನ ಶಾಂತಿ ಶಾಂತಿ ಶಾಂತಿ, ಯಾರು ಗಲಾಟೆ ಮಾಡಬಾರ್ದು. ನಮ್ಮ ಸಿನಿಮಾ ನಟಿ ಕಮಲವರು ಬಂದಿದ್ದಾರೆ, ಅದು ನಮ್ಮ ಅಭಿಮಾನದ ನಟಿ ಬಂದಿದ್ದಾರೆ. ನೀವೆಲ್ಲ ಗಂಭೀರವಾಗಿರಿ, ಗಾಂಚಾರ್ಯ ಮಾಡದೆ ಕುಂತ್ಕೊಳ್ಳಿ, ನಾನು ಅವ್ರನ್ನ ಕರ್ಕೊಂಬರ್ತೀನಿ ಈಗ. ನೋಡಿ ತಾ, ನಮಗೂ ಎರಡು ಕುರ್ಚಿ ಹೊರಡೆ ಹಾಕಿ ನಾವು ಸಿನಪ್ಪನವರು ಅಲ್ಲೇ ಕೂತ್ಕೋತೀವಿ. ಅದೇ ಸರಿ, ಅವ್ರ ಜೊತೆಲಿ ನಮ್ದು ಒಂದು ಫೋಟೋ ತೆಗಿಸ್ಬಿಡೋಣ. ಕರಿಯಣ್ಣ, ನೀನು ಹೋಗಿ ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಕರ್ಕೊಂಡ್ ಬಪ್ಪ. ಹಾಗೆ ಎರಡು ಸೇವಂತಿಗೆ ಹೂವಿನ ಹಾರನ್ನು ತಗೊಂಡ್ ಬಾ, ಹಾಗೆ ಲೌಡ್ ಸ್ಪೀಕರ್ ಹಾಕ್ಸ್ಬಿಡು. ಮಿಸ್ ಕಮಲವರೇ, ಈ ಊರಿನ ಕಲಾಭಿಮಾನಿಗಳು ಅರ್ಥಾತ್ ಕಮಲಾಭಿಮಾನಿಗಳು ನಿಮ್ಮನ್ನ ನೋಡಬೇಕು ಅಂತ ನಮ್ಮ ಶಾಪಿನ ಹೊರಗಡೆ ಗುಂಪು ಸೇರಿಬಿಟ್ಟಿದ್ದಾರೆ. ದಯಮಾಡಿ ನೀವು ಅವರಿಗೆ ದರ್ಶನ ಕೊಡಬೇಕು. ಡಾಕ್ಟ್ರೆ, ನನಗೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ಪರವಾಗಿಲ್ಲ, ಒಂದು ಈಸಿ ಚೇರ್ ಕೊಡ್ತೀನಿ, ಅದ್ರ ಮೇಲೆ ಹೊರಗೆ ಮಲಕೊಳ್ಳಿ. ಅಭಿಮಾನಿಗಳು ಸಾಲಾಗಿ ನಿಂತು ನಿಮ್ಮನ್ನು ನೋಡಿ ಸಂತೋಷಪಟ್ಟು ಹೋಗ್ತಾರೆ. ಡಾಕ್ಟ್ರೆ, ಇದೆಂತ ಸಂಕಟ ನೋಡಿ, ನಮ್ಮ ಹುಡುಗಿ ಸೊಂಟದ ಮುಳೆ ಜರುಗಿದೆ ಅಂತೀರಾ, ಅವಳಿಗೆ ತುಂಬಾ ನೋವಿದೆ, ಅಂಥದ್ರಲ್ಲಿ ಜನಗಳು ಎದುರಿನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಬಲವಂತ ಮಾಡ್ತಾ ಇದ್ರಲ್ಲ ಡಾಕ್ಟ್ರೆ. ಹಾಗಲ್ಲಮ್ಮ, ನಿಮ್ಮ ಮಗಳಿಗೆ ನಾನು ಕೊಟ್ಟಿರೋ ಔಷಧಿ ಅವ್ರನ್ನ ಗುಣ ಮಾಡುತ್ತೆ. ಸೊಂಟದ ಮೂಳೆ ಏನು ಮುರಿದಿಲ್ಲ, ಮುಲ್ದಾಗಿದೆ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇ. ಸಂಜೆ ನಮ್ಮ ಸ್ನೇಹಿತರು ಒಬ್ರು ಡಾಕ್ಟರ್ ಇಲ್ಲಿಗೆ ಬರ್ತಾರೆ, ಅವರಿಗೆ ನಿಮ್ಮ ಹುಡುಗಿನ ತೋರಿಸೋಣ, ಅವರು ಬೋನ್ ಸ್ಪೆಷಲಿಸ್ಟ್. 5 ನಿಮಿಷದಲ್ಲಿ ಕಿಟಕಿ ಜೋಡಿಸಿದಾಗೆ ಅವರು ಮೂಳೆ ಕುಡಿಸಿಬಿಡ್ತಾರೆ. ಇನ್ನು ಒಂದೇ ಒಂದು ದಿನದಲ್ಲಿ ಅವರು ಕ್ಯಾಮ್ರಾ ಮುಂದೆ ಅಭಿನಯಿಸಬಹುದು ನಿಮ್ಮ ಮಗಳು. ನನ್ನ ಮಾತು ನಂಬಿಮ್ಮ, ಈಗ ಪಬ್ಲಿಕ್ ರೋಡ್ನಲ್ಲಿ ಜನ ಸೇರಿಬಿಟ್ಟಿದ್ದಾರೆ, ಅವ್ರನ್ನಷ್ಟು ನೋಡ್ಕೊಂಡ್ ಬರ್ಬೇಕು ನೀವು. ಸದ್ಯ ನಮ್ಮ ಹುಡುಗಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡುವಾಗ ಆದ್ರೆ ಸಾಕು, ಆಗುತ್ತೆ ಧಾರಾಳವಾಗಿ. ಬಸವಯ್ಯ ಸರ್, ಕರಿಯಣ್ಣ ಸರ್, ನೀವಿಬ್ರು ಈಸಿ ಚೇರ್ ತೆಗೆದುಕೊಂಬನ್ನಿ, ನಾನು ಈ ಕಮಲವ್ರನ್ನ ಎತ್ತಿ ಕೂರಿಸ್ತೀನಿ, ನೀವು ಅವ್ರನ್ನ ಹಾಗೆ ಹೊರಗಡೆ ಜಗಲಿ ಮೇಲೆ ಕೂರಿಸ್ಬಿಡಿದ್ರಂತೆ. ಸರಿ ಸರ್. ಡಾಕ್ಟ್ರೆ, ನೀವೆಂತ ಮಾಡೋದ ಮಾರಾಯರೇ, ನಾನು ಇಲ್ಲಿ ಗುಂಡು ಕಲ್ಲು ನಿಂತಾಗ ನಿಂತಿಲ್ಲವೋ, ಮತ್ತೆ ಈ ಕರಿಯಣ್ಣ ಈ ಬಸವಯ್ಯ ಯಾಕೆ? ನಿಮ್ಮ ಒಟ್ಟಿಗೆ ನಾನು ಕಮಲವ್ರ ಕೈ ಹಿಡಿದು ಎತ್ತಿ ಕೂರಿಸ್ತೇನೆ. ಅದು ಸರಿಯಾದ ಸಲಹೆನೆ, ನಾನಿಲ್ವಾ ನಾವಿಬ್ರು ಸೇರಿ ಅವ್ರು ಎತ್ತು ಹೊರಡೆ ಕೂಡ್ಸೋಣ. ಡಾಕ್ಟ್ರೆ ಆಯ್ತಲ್ರೆ, ನೀವಿಬ್ರು ಬನ್ನಿ ಇಲ್ಲಿ, ನಾನು ವ್ಯಾಯಾಮ ಶಾಲೆಯಲ್ಲಿ ಕಸರತ್ ಮಾಡ್ತಾ ಇದ್ದೋನು, ಈ ಕಮಲವ್ರ ಏನು ಹೆಚ್ಚು ಬಾರವಿಲ್ಲ, ನಾನೇ ಎತ್ತಿ ಅವ್ರನ್ನ ಹೊರಗಡೆ ಕೂರಿಸ್ತೀನಿ, ನೀವಿಬ್ರು ಈ ಈಸಿ ಚೇರ್ ನ ತಗೊಂಡು ಹೋಗಿ ಹೊರಗೆ ಹಾಕಿ. ಇದೆಂತ ಪೇಪರಿ ಮಾರಾಯ, ವಾಯ್ ನೀವು ಮುನ್ಸಿಪಲ್ ಕೌನ್ಸಿಲರ್, ನೀವು ಸುಮ್ಮನೆ ಇರಿದಾಯ್ರೆ, ನಾವು ಅವ್ರನ್ನ ಎತ್ತಿಕೊಂಡು ಬರ್ತೇವೆ. ಈ ಊರಿನ ಗಣ್ಯ ವ್ಯಕ್ತಿ ನಾನು, ಸಮಾಜಕ್ಕೆ ಸೇವೆ ಸಲ್ಲಿಸಿರೋನು, ಮನೆ ಕಸದ ತೊಟ್ಟಿಗಳೆಲ್ಲ ಎತ್ತಿಡೋ ರಚನಾತ್ಮಕ ಕೆಲಸ ಮಾಡ್ತಾ ಇದ್ದೀನಿ. ಈಗ ಈಕೆನ ನಾನೇ ಎತ್ಕೊಂಡು ಹೋಗಿ ಅಲ್ಲಿ ಕೂರಿಸಿದ್ರೆ ಈ ಊರಿನ ಜನಕ್ಕೆ ನಾನು ನಿಜವಾಗಿಯೂ ಸಮಾಜ ಸೇವಕ ಅಂತ ತಿಳಿಯುತ್ತೆ. ಯೋಚನೆ ಮಾಡಿ. ನೋಡಿ ಸೀನಪ್ಪನವರೇ, ನಾನು ಡಾಕ್ಟ್ರು, ರೋಗಿಗಳನ್ನ ಎತ್ತಿ ಇಳಿಸಿ ಅಭ್ಯಾಸ ಇರೋನು, ನಾನು ನಮ್ಮ ಕಾಂಪೌಂಡ್ರು, ಇವ್ರನ್ನ ಉಪಾಯವಾಗಿ ಕರ್ಕೊಂಡು ಬರ್ತೀವಿ. ನೀವು ನಡೀರಿ, ನಿಮ್ಗೆ ಯಾಕೆ ಸರ್ ತೊಂದ್ರೆ? ಹೌದಲ್ವ, ನಾನು ಡಾಕ್ಟರ್ ಮತ್ತೆ ಅವ್ರನ್ನ ಕರೆದುಕೊಂಡು ಬರ್ತೀವಿ, ನೀವು ನಡೀರಿ. ನೀವಿಬ್ರು ಸುಮ್ಮನೆ ಶ್ರಮ ಯಾಕೆ ಪಡ್ತೀರಿ, ನಾನಿಲ್ವೇ, ಒಬ್ಬನೇ ಸಾಕು, ಎತ್ಕೊಂಡು ಬಂದ್ಬಿಡ್ತೀನಿ ಅವ್ರನ್ನ. ಫೋಟೋಗ್ರಾಫರ್ ಬಂದ್ರು ಸರ್? ಸದ್ಯ ಸರಿಯಾದ ಸಮಯಕ್ಕೆ ಬಂದಲ್ಲ ಅವನು. ಏನಪ್ಪ ಫೋಟೋಗ್ರಾಫರ್, ನಾನು ಈ ಕಮಲವ್ರನ್ನ ಎತ್ಕೊಂಡು ಹೊರಗೆ ಬರ್ತೀನಿ, ನೀನು ಹಾಗೆ ಒಂದು ಫೋಟೋ ತೆಗೆ, ನಾಳೆ ಈ ಫೋಟೋನ ದಿನಪತ್ರಿಕೆ ಹಾಕಿಸಿದ್ರೆ ನಮ್ಮೂರಿಗೆ ಗೌರವ ಬರುತ್ತೆ. ಕಲರೇ ಕಣಯ್ಯ, ನಾನು ಹೇಳಿದ್ದು ಕಮಲವ್ರೇ, ನೀವು ಚಂದ್ರಹಾರ ಪಿಕ್ಚರ್ ನಲ್ಲಿ ಹೀರೋ ಭುಜದ ಮೇಲೆ ಮಲಗಿದ್ರಲ್ಲ, ಹಾಗೆ ನನ್ನ ಭುಜದ ಮೇಲೆ ಮಲ್ಕೊಳ್ಳಿ, ನಾನು ಆಯಾಸವಿಲ್ಲದೆ ಹಾಗೆ ನಿಮ್ಮನ್ನ ಎತ್ಕೊಂಡು ಹೋಗಿ ಹೊರಗೆ ಕೂರಿಸ್ತೀನಿ. ನನಗೂ ನಿಮ್ಮನ್ನ ಎತ್ಕೊಳ್ಳೋ ಚಾನ್ಸ್ ಸಿಕ್ಕಿದೆ. ನಿಮ್ ಮಾತ್ ಕೇಳಿ ನನ್ಗೆ ಒಂದ್ ಕಡೆ ನಗು ಬರ್ತಾ ಇದೆ, ಇನ್ನೊಂದ್ ಕಡೆ ಸಂಕಟ ಆಗ್ತಾ ಇದೆ. ಸೀನಪ್ಪನವ್ರು ನೋಡಿ ಸಂಕಟ ಆಗ್ತಾ ಇದೆಯಮ್ಮ. ಅಂತೆ ಮಗ, ಇವ ಬೇರೆ ಮಧ್ಯೆ ಒಕ್ಕರಿಸಿಕೊಂಡ, ಇವನನ್ನ ಕರೆದದ್ದೇ ಈ ಡಾಕ್ಟರ್ ತಪ್ಪು,
ಇಲ್ಲದೆ ಇದ್ರೆ ನಾನೇ ಈಕೆಯನ್ನು ಕರ್ಕೊಂಡು ಹೋಗ್ತಿದ್ನಲ್ಲವು, ಏನಂತೀರಿ ದೇವನಾಥಾಚಾರ್ಯ? ಹೌದು ಹೌದು, ನಾನು ಈ ಡಾಕ್ಟರ್ಗೆ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿದ್ದೀನಿ, ಆ ಕಮಲು ಅವ್ರನ್ನ ಎತ್ಕೊಂಡು ಕೂಡ್ಸೋ ಚಾನ್ಸು ನನಗ್ ಬರ್ಬೇಕಾಯ್ತು, ಅದನ್ನ ಬಿಟ್ಟು ಬಿಟ್ಟು ಈ ಸೀನಪ್ಪನವ್ರು ಚಾನ್ಸ್ ಕೊಡ್ತಾ ಇದಾರಲ್ಲ, ನಾಳೆನೇ ಶಾಪ್ ಖಾಲಿ ಮಾಡಿಸ್ತೀನಿ. ನಿಮ್ಮ ಮಾತು ಸತ್ಯ ಮಾರಾಯ್ರಿ, ಕಷ್ಟಕ್ಕಾದ್ರೆ ನಾವು ಬೇಕು, ಇದಕ್ಕೆಲ್ಲ ನಾವು ಬೇಡವೋ, ಕೌನ್ಸಿಲರ್ ಬೇಕಾ? ಕಮಲು ಅವರೇ, ಮೆಲ್ಲಿಗೆ ಮೆಲ್ಲಿಗೆ,